विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवः जयाथादनी जन्म नामा विदेहापदी तालोनी प्रपंच मुमुक्षु जनालागे अध्यात्म चर्चा करोनी बहुलोकजे मेलवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर। समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजर अनुग्रह ना अध्यात्म चिंतन सत्संग नाम साधने बगे श्रवण माता श्रवण उद्देश मनन श्रोतव्यो मंतव्यो निधिध्यासितव्य श्रवण याकु अदन मनन सल श्रवण मनन संबंध हेंगे अंतर्रे यीतिया दन अरण्य मेद बंद मन मेलक हकोत मलको हंगो हंग नावेन ಇಲ್ಲಿ ಶ್ರವಣ ಮಾಡಿದ್ದನ್ನ ಒಂದು ವಾರದ ತನಕನೂ ಮೆಲುಕು ಹಾಕ್ತಾ ಇರಬೇಕು. ಇವತ್ತು ಶ್ರವಣ ಮಾಡಿದ ವಿಚಾರಗಳನ್ನ ಮುಂದಿನ ವಾರದ ತನಕನೂ ಮೆಲುಕು ಹಾಕ್ತಾ ಇರಬೇಕು. ಹೆಂಗ್ ಮೆಲುಕು ಹಾಕಬೇಕು ಅಂದ್ರೆ ಅದರ ಒಂದೊಂದು ಒಂದೊಂದು ವಾಕ್ಯಗಳನ್ನ ಬೆಳಗ್ಗೆ ಮುಂಜಾನೆ ಎದ್ದ ಕೂಡಲೇನೆ ನಾವು ಒಂದು ವಾಕ್ಯ ಓದಬೇಕು. ಒಂದು ಎರಡು ವಾಕ್ಯ ಓದಿ ಸಂಜೆ ತನಕನೂ ಅದನ್ನು ಕುರಿತು ಮೆಲುಕು ಹಾಕಬೇಕು. ಏನು ಇದರೊಳಗಿನ ತಾತ್ಪರ್ಯ ಇದೆ, ಇದರೊಳಗೆ ಮುಖ್ಯವಾಗಿ ಏನು ಹೇಳಿದ್ದಾರೆ ಅನ್ನೋ ವಿಷಯವಾಗಿ ನಾವು ಮೆಲುಕು ಹಾಕಬೇಕು. ಆದ್ದರಿಂದನೇ ನಾನು ಸುಮ್ಮನೆ ಒಂದ್ಸಲ ಓದಿ ಹೇಳಿ ಹಿಂಗೆ ಮುಂದೆ ಹೋಗುವುದಿಲ್ಲ. ಒಂದು ಎರಡೆರಡು ಸಲ ಮೂರು ಸಲ ಓದ್ಕೋತ ಬಂದ್ವಿ, ಅದನ್ನು ಚಿಂತನೆ ಮಾಡ್ಕೋತ ಬಂದ್ವಿ. ಅದರೊಳಗಿನ ಸಾರ ಏನದ ಮತ್ತು ಅದರೊಳಗಿನ ನಾವು ಮುಖ್ಯವಾಗಿ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅದನ್ನು ಯಾವಾಗಲೂ ಅದರದ್ದು ನಮಗೇನು ಮಾಡಬೇಕು ಅಂದ್ರೆ ಅದನ್ನು ಚಿಂತನೆ ಅದನ್ನು ಅದರ ಧ್ಯಾಸದೊಳಗೆ ಇರಬೇಕು. ಆದ್ರೆ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅದು ನಮ್ಮ ಪ್ರತ್ಯಕ್ಷ ಕೃತಿಯೊಳಗೆ ತರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ.
ಚಿಂತನೆ ಮಾಡಿದ ಬಳಿಕ ಅದನ್ನು ಕೃತಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ನಾವು ಅದನ್ನು ಸಮಗ್ರವಾಗಿ ಚಿಂತನೆ ಮಾಡಿದಂಗೆ ಆಗ್ತದೆ. ಈಗ ನಾವು ಎರಡು ಅಧ್ಯಾಯಗಳನ್ನು ಓದಿದ್ವಿ, ಅರ್ಥಾತ್ ಮೊದಲನೇದರಲ್ಲಿ ಭಗವಂತನ ನಿಜವಾದ ಸ್ವರೂಪ ಏನದ ಅನ್ನೋದನ್ನು ನೋಡಿದ್ವಿ. ಎರಡನೇದರಲ್ಲಿ ನಿಜವಾಗಿ ನಮಗೇನು ಸಾಧಿಸಬೇಕಾಗಿದೆ ಅನ್ನೋದನ್ನು ನೋಡಿದ್ವಿ. ಏನು ಸಾಧಿಸಬೇಕಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಸಮಾಧಾನವನ್ನು ನಾವು ಸಾಧಿಸಬೇಕಾಗಿದೆ. ಹೊರಗಿನಿಂದ ನಾವು ಏನಾದರೂ ಇರ್ಕೋವಲ್ವೇ, ಎಲ್ಲಿವರೆಗೂ ನಮಗೆ ಪರಿಸ್ಥಿತಿ ನಿರಪೇಕ್ಷ ಸಮಾಧಾನ ಆಗುವುದಿಲ್ಲೋ ಅಲ್ಲಿವರೆಗೂ ನಮ್ಮ ಜೀವನ ನಿಜವಾದ ಅರ್ಥದಲ್ಲಿ ಏನಾಗುವುದಿಲ್ಲ ಅಂದ್ರೆ ಸಾರ್ಥಕ ಆದಂತೆ ಆಗುವುದಿಲ್ಲ. ಈ ಸಂಪೂರ್ಣ ಪುಸ್ತಕದ ತಾತ್ಪರ್ಯ ಅದರೊಳಗಿದೆ ಅಂದ್ರೆ ಸಮಾಧಾನವನ್ನು ಹೊಂದೋದರಲ್ಲೇನೆ ಇದೆ. ಅದು ಎದರಿಂದ ಸಾಧ್ಯ ಆಗ್ತದೆ ಅನ್ನೋದನ್ನು ಹೇಳೋದಕ್ಕಾಗಿ ಈ ಪುಸ್ತಕದಲ್ಲಿ ಹೇಳಿದ. ಅದು ಕೇವಲ ನಾಮಸ್ಮರಣೆಯಿಂದನೇ ಸಾಧ್ಯ ಆಗ್ತದೆ ಅನ್ನೋದು. ಆದ್ರಿಂದ ಧ್ಯೇಯ ಏನು ಅಂದ್ರೆ ಸಮಾಧಾನ ನಮ್ಮ ಧ್ಯೇಯದ. ನಮಗೆ ಯಾವ ಸಮಾಧಾನದ ಕಲ್ಪನೆ ಅದ ಅಥವಾ ಅನುಭವ ಅದನೋ ಅದು ನಿಜವಾದ ಸಮಾಧಾನ ಅಲ್ಲ. ಅದು ವಸ್ತು ಸಾಪೇಕ್ಷ ಸಮಾಧಾನ, ಪರಿಸ್ಥಿತಿ ಸಾಪೇಕ್ಷ ಸಮಾಧಾನ, ತಾತ್ಪೂರ್ತಿಕ ಸಮಾಧಾನ. ಪ್ರಕೃತಿ ಆರಾಮಿದೆ, ಊಟ ಹುಡುಗಿ ಆಗ್ಯದ, ಪರಿಸ್ಥಿತಿಯೊಳಗೂ ಏನೂ ಅಂತ ಬಹಳ ವ್ಯತ್ಯಾಸ ಇಲ್ಲ ಕೌಟುಂಬಿಕವಾಗಿ. ಆವಾಗ ಮನಸ್ಸು ಸ್ವಲ್ಪ ಶಾಂತ ಇರ್ತದೆ. ಇದು ಸಾಪೇಕ್ಷ ಸಮಾಧಾನ. ಅದರೊಳಗೆ ಏನಾದರೂ ಒಂದು ಸ್ವಲ್ಪ ವ್ಯತ್ಯಾಸ ಆದ ಕೂಡಲೇ ನಮ್ಮ ಸಮಾಧಾನ ಭಂಗ ಆಗಿಬಿಡುತ್ತೆ. ಇದು ಖರೆ ಸಮಾಧಾನ ಅಲ್ಲ ಅಂತ. ಎಂಥ ಸಮಾಧಾನ ಇರಬೇಕು ಅಂದರೆ ಪರಿಸ್ಥಿತಿ ಕೋಸಳೋನಿ ಪಡೋಹಿ ಆಕಾಶ್, ಆಕಾಶ ಕಳಚಿ ಬಿದ್ದರೂ ನಮ್ಮ ಸಮಾಧಾನ ಭಂಗ ಆಗಂಗಿಲ್ಲ ಅನ್ನುವಂಥ ಸಮಾಧಾನ ಬೇಕಾಗಿದೆ. ಎಲ್ಲಿವರೆಗೆ ನಮ್ಮ ಸಮಾಧಾನ ಯಾವುದಾದರೊಂದು ವಸ್ತುವಿನ ಮೇಲೆ ಅಥವಾ ದೃಶ್ಯದ ಮೇಲೆ ಅವಲಂಬಿಸಿಕೊಂಡಿರುವುದೋ ಅಲ್ಲಿಯವರೆಗೆ ಅದರ ನಿಜವಾದ ಅನುಭವ ಬರಲು ನಮ್ಮ ದೃಷ್ಟಿಯು ದೃಶ್ಯದ ಆಚೆಗೆ ಹೋಗಬೇಕು. ಅರ್ಥಾತ್ ಏನು ಅಂದ್ರೆ ವಸ್ತುವಿನ ಮೇಲೆ ಅಥವಾ ದೃಶ್ಯದ ಮೇಲೆ ಅವಲಂಬಿಸಿಕೊಂಡಿರುವುದೋ ಅಲ್ಲಿಯವರೆಗೆ ಅದರ ನಿಜವಾದ ಅನುಭವ ಬರಲು ನಮ್ಮ ದೃಷ್ಟಿಯು ದೃಶ್ಯದ ಆಚೆಗೆ ಹೋಗಬೇಕು. ಅರ್ಥಾತ್ ಏನಾಗಬೇಕು ಅಂದರೆ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥ ಈ ಪಂಚ ವಿಷಯಗಳವನ್ನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಆಚೆಗೆ ಹೋಗಬೇಕು. ಅಂದ್ರೆ ಇವುಗಳ ಆಚೆಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧದ ಆಚೆಗೆ ನಾವು ಕಲ್ಪನೆ ಮಾಡಬೇಕು. ಏನಂತ ಕಲ್ಪನೆ ಮಾಡಬೇಕು ಅಂದ್ರೆ ಇವು ಐದೂ ವಿಷಯಗಳಿಗಿಂತಲೂ ಅತೀತವಾಗಿರ್ತಕ್ಕಂಥದ್ದೇ ಸಮಾಧಾನದ ಅನ್ನುವಂಥದ್ದು. ನಮ್ಮ ದೇಹ ಹಾಗೂ ಬೇರೆಯವರ ದೇಹಗಳು ಅಲ್ಲದೆ ನಾನಾ ವಸ್ತುಗಳು ಸೇರಿ ನಮ್ಮ ಪರಿಸ್ಥಿತಿಯು ನಿರ್ಮಾಣವಾಗುತ್ತದೆ. ನಮ್ಮ ದೇಹ ನಮಗೆ ಸಂಬಂಧಪಟ್ಟಿರತಕ್ಕಂಥವರು ಮತ್ತು ಸ್ವಜನರು ಬಾಂಧವರು ಆತ್ಮೀಯರು ಮಿತ್ರರು ಇವರೆಲ್ಲರ ದೇಹ ಅಲ್ಲದೆ ನಾನಾ ವಸ್ತುಗಳು ಸೇರಿ ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗಿರುತ್ತದೆ. ಅದು ಸಂಪೂರ್ಣವಾಗಿ ದೃಶ್ಯವಾಗಿರುತ್ತದೆ. ದೃಶ್ಯ ಅಂದ್ರೆ ಏನು ಅಂದ್ರೆ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದದ್ದು. ಯಾವುದೇ ಇಂದ್ರಿಯದಿಂದ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದದ್ದು ಯಾವುದು ಅಂದ್ರೆ ಅದೃಶ್ಯ ಅಂತ. ಕಿವಿಯಿಂದ ಶಬ್ದ ಗ್ರಹಣ ಮಾಡಲಿಕ್ಕೆ ಯೋಗ್ಯದ, ಕಣ್ಣಿನಿಂದ ರೂಪ, ಮೂಗಿನಿಂದ ವಾಸನೆ, ಹಿಂಗ ಐದೂ ಇಂದ್ರಿಯಗಳಿಂದ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಕ್ಕೆ ನಾವೇನಂತೀವಿ ಅಂದ್ರೆ ದೃಶ್ಯ ಅಂತ. ದೃಶ್ಯ ಅಂತಂದ್ರೆ ಸಾಮಾನ್ಯವಾಗಿ ನೋಡೋದು ಅನ್ನೋ ಅರ್ಥ ಅನ್ನಿಸ್ತದೆ ನಮ್ಗೆ.
ಆದ್ರೆ ಪ್ರತಿಯೊಂದು ಇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥದ್ದು ಅಂದ್ರೆ ಕಿವಿಯಿಂದ ಶಬ್ದಗಳನ್ನು ನೋಡೋದು ಅಂತ ಅರ್ಥ ಅದು. ಕಣ್ಣಿನಿಂದ ರೂಪವನ್ನು ನೋಡೋದು ಅಂತ ಹೆಂಗದನು, ನಾಲಿಗೆಯಿಂದ ಸ್ವಲ್ಪ ರುಚಿ ನೋಡ್ರಿ ಅಂತಾರ. ಅದ್ರಲ್ಲಿ ನೋಡೋದೇನದ, ಅದ್ರಾಗ ಅನುಭವಿಸೋದೇ ಇರ್ತದ, ಅದು ಸ್ವಲ್ಪ ರುಚಿ ನೋಡಿಲ್ಲ ಅಂತಾರೆ. ರುಚಿ ನೋಡೋದು ಕಣ್ಣಿಂದ ಇರ್ತದ, ಕಣ್ಣಿನ ವಿಷಯ ಅದು. ಅದು ರುಚಿ ನೋಡ್ರಿ ಅಂತ ಸ್ವಲ್ಪ ಕಿವಿ ಕಿವಿಲೆ ಕೇಳಿ ನೋಡ್ರಿ ಅಂತಾರೆ. ಇವ್ರು ಗಾಯನ ಹೆಂಗದ ಕೇಳಿ ನೋಡ್ರಿ, ಸಂಗೀತ ಕೇಳಿ ನೋಡ್ರಿ ಅಂತ ಅಂದ್ರೆ ಅವೆಲ್ಲ ನೋಡುವನೇ ಅವು. ಮುಟ್ ನೋಡ್ರಿ ಅಂತಾರೆ, ಕೇಳಿ ನೋಡ್ರಿ ಅಂತಾರೆ, ವಾಸನೆ ನೋಡ್ರಿ ಅಂತಾರೆ. ಅರ್ಥಾತ್ ಆದ್ರಿಂದ ಅದಕ್ಕೆ ಒಂದ ಹೆಸರು ಏನ್ ಕೊಟ್ರು ಅಂದ್ರೆ ದೃಶ್ಯ ಅಂತ. ಅವೆಲ್ಲವೂ ನೋಡ್ಲಿಕ್ಕೆ ಯೋಗ್ಯವಾದವುಗಳು ಅನ್ನೋ ದೃಷ್ಟಿಯಿಂದ ದೃಶ್ಯ ಅಂತ ಹೆಸರು ಕೊಟ್ಟರು. ಆದ್ದರಿಂದ ನಿಜವಾದ ಸಮಾಧಾನವು ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡಿರುವುದಿಲ್ಲ. ಇದು ನಮ್ಮ ಸಿದ್ಧಾಂತ. ಇದು ನಮ್ಮ ಜೀವನದಲ್ಲಿ ಬರಬೇಕಷ್ಟ. ಪರಿಸ್ಥಿತಿ ಸಾಪೇಕ್ಷ ಸಮಾಧಾನ ಏನದನೋ ಅದು ಸಾಮಾನ್ಯವಾಗಿ ಎಲ್ಲರೂ ಪಶು ಪಕ್ಷಿಗಳು ಅನುಭವಿಸ್ತಾವೆ. ತಿಳ್ತಿಲ್ಲ, ಒಂದು ನಾಯಿ ನಾವು ಅದು ಪ್ರೇಮ್ ಮಾಡ್ಕೋತ ಇದ್ದೀವಿ ಅಂದ್ರೆ ಒಳ್ಳೆ ಆ ಖುಷಿಯೊಳಗಿರ್ತಾರೆ. ಅದನ್ನ ಅವ್ರು ಹೊಡೆದು ಬಿಟ್ರೆ ಅದು ಪೈ ಪೈ ಅನ್ಕೋತ ಹೋಗುತ್ತೆ. ಹೆಂಗೋ ಹಂಗೆ ಏನೋ ಪರಿಸ್ಥಿತಿ ಸಾಪೇಕ್ಷ ಸಮಾಧಾನ ಏನದನೋ, ಪರಿಸ್ಥಿತಿ ನಿರಪೇಕ್ಷ ಸಮಾಧಾನ ಅಂದರೆ ವಸ್ತುರಹಿತ ಸಮಾಧಾನ. ಎಲ್ಲಾನು ಪ್ರತಿಕೂಲದ ಜೀವನದಲ್ಲಿ, ಯಾವ ದೃಷ್ಟಿಯಿಂದಲೂ ಅನುಕೂಲ ಇಲ್ಲ, ಆದರೂ ಸಮಾಧಾನದ. ಇದು ಖರೆ ಸಮಾಧಾನದ ಲಕ್ಷಣ. ತುಕಾರಾಮ್ ಮಹಾರಾಜ್ ಒಂದು ದಿವಸ ಅವ್ರ ಹೆಂಡತಿ ಹೇಳಿದ್ರು, ಆಗ ಆತ ಆಪ್ಲೆಲ್ಲ ಆತ ಚಾಂಗ್ಲೇ ದಿವಸ ಏನಾರು ಬರಕ ಅವ್ರು ಅಂದ್ರು, ಹಂಗಾರೆ ಏನು ದುಡ್ಡು ಗಿಡ್ಡು ಬರ್ತದೇನೋ ಅನುಕೂಲ ಏನಾದ್ರು ಆಗ್ತದೆ ಕಸಕಾಯಿನ. ಆತ ಆಪ್ಲೆಲ್ಲ ಚಾಂಗ್ಲೇ ದಿವಸ ಏನ ಅನ್ಕೂಳೆ. ಅವ್ರಂದ್ರು ನಮ್ದು ಇಷ್ಟು ಕೆಟ್ಟ ಬಿಟ್ಟಲ್ಲ, ಅದಕ್ಕಿಂತಲೂ ಕೆಡ್ಲಿಕ್ಕೆ ಶಕ್ತಿ ಇಲ್ಲ, ಅಷ್ಟು ಕೆಟ್ಟ ಬಿಟ್ಟದ್ದು. ನನಗೆ ಮನೆ ಸಹಜವಾಗಿ ಏನು ಅನಿಸ್ತು ಅಂದ್ರೆ, ನಾವು ನಮ್ಮ ಜೀವನವನ್ನು ಅಂಥ ಪರಿಸ್ಥಿತಿ ಒಡ್ಡಿ ನಾವು ಗಾಬರಿ ಅಂತೇಳಿ. ಮತ್ತೆ ಇದನ್ನು ನಾವು ಪ್ರಯೋಗ ಮಾಡಿ ನೋಡಬೇಕು ಅಂದ್ರೆ ಅಂಥ ಪರಿಸ್ಥಿತಿ ಒಡ್ಡಬೇಕಿಲ್ಲ ನಾವು. ಅದು ಒಡ್ಡಿ ಅಂಥ ಪರಿಸ್ಥಿತಿ ಒಡ್ಡಿ ಅದರೊಳಗಿಂದ ಅವರು ಪ್ರಯೋಗ ಮಾಡಿ ತಮ್ಮಂತ ಅದರೊಳಗಿಂದ ಯಶಸ್ವಿ ಎನಿಸ್ಕೊಳ್ಳೋರು ಆ ದೊಡ್ಡವರು. ಅದು ಹೋಗಿ ಬೇಡ, ಇದ್ದ ಪರಿಸ್ಥಿತಿಯೊಳಗಿನ ಸಮಾಧಾನ ಇದೆ ಎಲ್ಲಿ ಬರಬೇಕಲ್ಲ. ಯಾವುದೂ ತಕರಾರಿಲ್ಲ. ಆದ್ದರಿಂದ ನಿಜವಾದ ಸಮಾಧಾನವು ಪರಿಸ್ಥಿತಿಯನ್ನು ಅವಲಂಬಿಸಿಕೊಂಡಿರುವುದಿಲ್ಲ. ಪರಿಸ್ಥಿತಿ ನಿರಪೇಕ್ಷ ಸಮಾಧಾನ ಅಂದರೆ ವಸ್ತುರಹಿತ ಸಮಾಧಾನ. ಪರಿಸ್ಥಿತಿ ನಿರಪೇಕ್ಷ ಸಮಾಧಾನ ಬೇಕು ನಮಗೆ. ಮಹಾರಾಜರದು ಆಯುಷ್ಯ ತುಂಬ ಇದನ್ನ ಹೋಕಾಯಿಸಿದರು. ಏನು ಅಂದ್ರೆ ಸಮಾಧಾನ 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 ಎರಡು ಶಬ್ದ ಅವರು ಬಹಳ ಏನಿದ್ದು ಅಂದ್ರೆ ಅವರು ಅವರ ಸಂಪೂರ್ಣ ಆಯುಷ್ಯ ತುಂಬ ಅವರು ಎರಡು ಶಬ್ದಗಳನ್ನು ಬಹಳಷ್ಟು ಅಗ್ನಿ ಇದರಿಂದ ಉಚ್ಚಾರ ಮಾಡ್ತಿದ್ರು. ಯಾವುದು ಅಂದ್ರೆ ಒಂದ್ ಯಾವುದು ಅಂದ್ರೆ ಭಗವಂತ, ಎರಡು ಯಾವುದು ಅಂದ್ರೆ ಸಮಾಧಾನ. ಪರಿಸ್ಥಿತಿ ಉತ್ತಮವಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅದೇ ರೀತಿ ಶಾರೀರಿಕ ಸ್ಥಿತಿಯೂ ಕೂಡ ಉತ್ತಮವಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಅವುಗಳ ಮೇಲೆ ಅವಲಂಬಿಸಿಕೊಂಡಿರದೇ ಇರುವ ಸಮಾಧಾನವನ್ನು ಪಡೆಯುವುದೇ ನಮ್ಮ ನಿಜವಾದ ಧ್ಯೇಯವಾಗಿರುತ್ತದೆ. ತಿಳಿತಿಲ್ಲ ಯಾರಿಗೇನು ಕೇಳೋದು ಅದರ ಬಗ್ಗೆ ಉಸಾಬರಿ ಇಲ್ಲ ಅಂತೀರ. ಸ್ವಲ್ಪ ಅರ್ಥಾತ್ ಎಷ್ಟು ನಮ್ಮದು ಇದು ಇರ್ತದ ಅಂದ್ರೆ ಸ್ವಲ್ಪ ಬಿಸಿಲು ಹೆಚ್ಚಾದ ಕೂಡಲೇ ಚೆಚ್ಚೆಚ್ಚೆ ಏನು ಬಿಸಿಲುದು ಅಂತೀವಿ. ಚಳಿ ಹೆಚ್ಚಾದ ಕೂಡಲೇ ಈ ಏನು ಚಳಿ ಬಿಟ್ಟದ ಇದು ಅಂತೀವಿ. ಯಾವುದೂ ನಮಗೆ ಇದು ಆಗುವುದಿಲ್ಲ ಅಂತ, ಸಹನ ಆಗುವುದಿಲ್ಲ, ಯಾವುದೂ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಸ್ವಲ್ಪ ಯಾವುದ್ರೊಳಗೂ ಸಮಾಧಾನ ಇರಂಗಿಲ್ಲ. ನಾವು ದಕ್ಷಿಣ ಭಾರತ ಯಾತ್ರಕ್ಕೆ ಹೋಗಿದ್ವಿ, ನಮ್ಮ ಜೊತೆಗೆ ಅವರು ಮಧು ಕಾಕಾ ಅಂತ ಬಂದಿದ್ರು. ತೀರ್ಕೊಂಡ್ರು ಅವ್ರು ಆಕ್ಸಿಡೆಂಟ್ ಆಗಿ ಟ್ರೈನ್ನಾಗ, ಟ್ರೈನಿನ ಕೆಳಗೆ ಬಿದ್ದು ಹೋದ್ರು ಅವ್ರು ಪುಣೆಯಲ್ಲ. ಅವರು
ಮಹಿಳಾ ಭಂಡಾರ ಅಂತ ಅವರ ಅಂಗಡಿದವರು. ಅವರು ನಾವೆಲ್ಲರೂ ಕೂಡಿ ಅಲ್ಲಿ ಇದಕ್ಕೆ ಹೋಗಿದ್ವಿ, ಕೃಷ್ಣಂದು ಇರೋದಲ್ಲ ಗುರುವಾಯೂರಕ್ಕೆ. ಅಲ್ಲಿ ನಮಗೇನು ಕೊಟ್ರು, ರೂಮ್ ಗಿಮ್ ಕೊಟ್ರು, ಕೊಟ್ಕೊಳ್ಳಿ ಒಳಗೆ ಹೋದ್ವಿ, ನೋಡಿದ್ವಿ ಅಲ್ಲಿ ಫ್ಯಾನ್ ಇದ್ದಿದ್ದಿಲ್ಲ, ಸ್ವಲ್ಪ ಸಿಕ್ಕಿನೂ ಭಾಳ ಇತ್ತು. ಒಳಗೆ ಹೋದ್ಕೊಂಡು ಎಷ್ಟರ ತ್ರಾಸು ಮಾಡ್ಕೊಂಡು ಅದಕ್ಕೆ ಫ್ಯಾನ್ ಅಂತ ನಾಂದಿ. ಒಂದು ರಾತ್ರಿ ಪೂರ್ತಿಯಾಗಿ ನಾವಿರ್ತೀವಿ, ಫ್ಯಾನ್ ಇಲ್ಲದೆ ಇದ್ರೆ ಒಮ್ಮೆ ನಮ್ಮನೇ ಪ್ರಾಣ ಹೋಗ್ತದನ, ಜೀವ ಹೋಗ್ತದನ. ಅದು ಎಷ್ಟರೇ ಮನುಷ್ಯ ಪರಿಸ್ಥಿತಿಗೆ ಪರಿಸ್ಥಿತಿಯಲ್ಲಿ ಸ್ವಲ್ಪ ಪ್ರತಿಕೂಲತೆ ಉಂಟಾದ ಕೂಡಲೇ ಅದು ಹೋಗ್ಲಿ. ನಾಲ್ಕು ಮಂದಿ ಊಟಕ್ಕೆ ಕೂತಿರ್ತೀವಿ, ಲೈಟ್ ಹೋದ್ ಈಗ್ಯೋ ಹಾ ಲೈಟ್ ಹೋದ್ರು, ಲೈಟ್ ಬಂದ ಕೂಡಲೇನು ಹಾ ಲೈಟ್ ಬಂದು ಬಂದ್ರು ಹಾ ಅನ್ನೋದು ಹೋದ್ರು ಹಾ. ಅಲ್ಲ ಅದ್ರ ಬಗ್ಗೆ ನಮ್ದು ಪ್ರತಿಕೂಲಾತ್ಮಕ ಪ್ರತಿಕ್ರಿಯಾನ ಆಗಬಾರ್ದು, ನೆಗ್ಲೆಕ್ಟ್ ಮಾಡಂಗಿಲ್ಲ. ನೆಗ್ಲೆಕ್ಟ್ ಹ್ಯಾಂಗ್ ಮಾಡ್ತೀವಿ? ಅಲ್ಲ ಈಗ ಬರೋಬರಿ ಅದ, ನೆಗ್ಲೆಕ್ಟ್ ಮಾಡಬೇಕು ಅನ್ನೋದು ಬರೋಬರಿ ಅದ. ಆದ್ರೆ ಏನಿರ್ತದೆ ಅಂದ್ರೆ ಕೆಲವು ಪರಿಸ್ಥಿತಿ ಹಿಂಗಿರ್ತಾವಲ್ಲ, ಅವ್ನು ನಮಗೆ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಬರಂಗಿಲ್ಲ, ಅವನು ಸಹನ ಮಾಡಿಕೋಬೇಕು. ಇಷ್ಟ ಮುಖ್ಯ ಅಂದ್ರೆ ರೀತಿಲ್ಲ, ಶಾಂತವಾಗಿ ಸಹನ ಮಾಡ್ಕೊಳ್ಳಿಕ್ ಬರೋದು. ನಮ್ಗೆ ಒಮ್ಮೆಲೆ ರೊಚ್ಚ ಇದು ಆಗಿಬಿಡ್ತೀವಿ, ಗಾಬರಿ ಆಗ್ತೀವಿ. ಒಮ್ಮೆಲೆ ಹರ್ಷ ಉದ್ವೇಗ ಯಾವ ಹರ್ಷೋ ಹರ್ಷ ಅರ್ಥಾತ್ ಏನು ಅಂದ್ರೆ ಹರ್ಷಾಮರ್ಷ ಭಯಕ್ರೋಧೋ ಸಿದ್ಧದೀರ್ ಮುನಿರುಚ್ಯತೆ. ಹರ್ಷ ಇಲ್ಲ ಅಮರ್ಷ ಇಲ್ಲ ಇದು ಇಲ್ಲ ಅಂತ ಯಾವುದೋ ರೀತಿ ಒಮ್ಮೆಲೆ ನಮ್ದು ಏನಾಗಬಾರ್ದು ಅಂದ್ರೆ ಅದ್ರ ಬಗ್ಗೆ ವಿಪರೀತ ಪ್ರತಿಕ್ರಿಯೆ ಆಗಬಾರ್ದು ಅಷ್ಟು. ಒಂಥರ ಹಿಟ್ಲರ್ ಕೇಳಿದ್ರಂತ ನಿನ್ನ ಈ ವಿಜಯದ ಇದು ಏನು ರಹಸ್ಯ ಏನು ಅಂತ ಏನು ಪ್ರಭಾವ ಕೇಳ್ಕೊಳ್ಳಿ ಹೇಳ್ತಾನೆ ತಡಿ ಅಂತ ಇದಂತ. ಅವ್ರಿಬ್ರು ಇಬ್ರು ಅವ್ರಿಗೆ ಮಾತಾಡ್ಕೋತಾ ತಿನ್ಕೋತಾ ಕೂತಿದ್ರು. ಅವಾಗ ಅವ್ನು ಹಿಟ್ಲರ್ ಹೇಳಿದಂತ, ಒಬ್ಬನು ಹೇಳಿದ ಸೇವಕರಿಗೆ ನಮ್ಮ ಹಿಂದಿನ ಒಂದು ಬಾಂಬ್ ಹಾರಿಸು ಅಂತ ಹೇಳಿದ್ರು. ಅಂದ್ರೆ ಸುಮ್ಮನೆ ಹಂಗ ಬಾಂಬ್ ಹಾರಿಸು ಅಂತ ಹೇಳಿದ ಕೂಡಲೇ ಅವ ಹಿಂದಿನ ಒಂದು ಬಾಂಬ್ ಹಾರಿಸಿಲ್ಲ, ಹಾಸಿ ಕೂಡ ಹಿಟ್ಲರ್ ಕನ್ಸೈತ್ ಪ್ರಕಾಶಿಸ್ ಅವಂಗ ಹಾಬರಿಯಾಗಿ ಇದನ್ನ ವಿಜಯದ ಒಂದು ರಹಸ್ಯ ನೋಡುವಂತೆ. ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಾನೇ ಇಲ್ಲ, ಸುಮ್ಮನೆ ಶಾಂತ ಇರೋದು ಇರುತ್ತಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅಭಂಗವಾಗಿರುವ ಸಮಾಧಾನವೇ ಭಗವದ್ ದರ್ಶನದ ನಿಜವಾದ ಲಕ್ಷಣವಾಗಿರುತ್ತದೆ. ಭಗವಂತನ ದರ್ಶನ ಅಂದ್ರೆ ಅದೇನು ಹೊರಗಿನಿಂದ ಅರ್ಥಾತ್ ಏನು ದರ್ಶನದ್ದು ಒಂಚೂರು ಹೇಳ್ತೀನಿ ಹೆಂಗ ಅಂದ್ರೆ, ಈಗ ದರ್ಶನದ್ದು ಏನುವ ಡೈಮೆನ್ಷನ್ ಅದು, ಭಗವಂತನ ದರ್ಶನ ಅನ್ನೋದ್ರದ್ದೇ ಒಂದು ಡೈಮೆನ್ಷನ್ ಅದು. ಅದನ್ನು ಎರಡು ಪದ್ಧತಿಯಿಂದ ಹೇಳ್ತಾರೆ. ಒಂದೇನು ಅಂದ್ರೆ ಮೊದಲನೇ ಒಂದು ಪ್ರಕಾರದಿಂದ ಹೇಳಬೇಕು ಅಂದ್ರೆ ಮೂರ್ತಿಯಲ್ಲಿ ಭಗವಂತನ ದರ್ಶನ ಆಗೋದು ಮೊದಲೇ. ನಾವೇನಂತೀವಿ ಈ ಮೂರ್ತಿ ಚಂದದ ಅಂತೀವಿ, ಸಂಗಮೋರಿ ಕಲ್ಲಿಂದು ಅಂತೀವಿ, ಹಂಗದ ಸಾಕು. ಅವನು ಪ್ರತ್ಯಕ್ಷ ಭಗವಂತನೇ ಇದ್ದಾನೆ ಅನ್ನುವಂಥ ಭಾವದಿಂದ ಮೂರ್ತಿ ಕಡೆಗೆ ನೋಡ್ಲಿಕ್ಕೆ ಬರೋದ್ರಿಂದ ಮೊದಲೇ ದರ್ಶನ. ಅರ್ಥಾತ್ ಏನು ಅಂದ್ರೆ ಮೂರ್ತಿಯಲ್ಲಿ ಭಗವಂತನ ದರ್ಶನ ಆಗು. ಆಮೇಲೆ ಎರಡನೇದ್ದೇನು ಅಂದ್ರೆ ಸತ್ಪುರುಷದಲ್ಲಿ ಭಗವಂತನ ದರ್ಶನ ಆಗು. ಮೂರ್ತಿಯಲ್ಲಿ ಭಗವಂತನ ದರ್ಶನ ಆಗುವುದು, ಮೂರ್ತಿಯನ್ನೇ ಭಗವತ್ ಸ್ವರೂಪ ಅಂತೇ ನೋಡೋದು. ಆಮೇಲೆ ಎರಡನೇದಾಗಿ ಸತ್ಪುರುಷರನ್ನು ಭಗವತ್ ಸ್ವರೂಪ ಅಂತೇ ನೋಡೋದು. ಆಮೇಲೆ ಮೂರನೇದಾಗಿ ಪ್ರಾಣಿ ಮಾತ್ರಗಳಲ್ಲಿ ಭಗವತ್ ಸ್ವರೂಪ ಅಂತೇ ನೋಡು ಪ್ರಾಣಿ ಮಾತ್ರಗಳಲ್ಲಿ. ನಾಲ್ಕನೇದಾಗಿ ಏನು ಅಂದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಲ್ಲಿ ಭಗವಂತನ ಕೈ ಅದ ಅಂತ ಅನ್ಸೋದು, ಭಗವಂತನ ಅಸ್ತಿತ್ವ ಅದ. ಇದು ನಾಲ್ಕನೇ ಇದ್ದೀವಿ ಅಂದ್ರೆ ಮ್ಯಾಲಿನ್ವು. ಅರ್ಥಾತ್ ಏನು ಅಂದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಲ್ಲಿ ಅವಂದ ಇಚ್ಛಾ, ಅವಂದ ಕೈ, ಅವನಿಗೆ ಅವಂದ ಇಚ್ಛಾ ಅಂತ ಅನ್ಸೋದು. ಆಮೇಲೆ ಐದನೇದಾಗಿ ಏನು ಅಂದ್ರೆ ಸಂಪೂರ್ಣ ವಿಶ್ವವ್ಯಾಪಿಯಾಗಿ ಸಂಪೂರ್ಣ ಜಗತ್ತಿನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲಿ ಈಗ ಇಷ್ಟು ಇದು ಆದ್ರು ಏನಾದ್ರು ಕೊರೋನಾ ಆದ್ರು ಭಗವಂತ ಇಚ್ಛಾಪ ಏನ್ ಮಾಡ್ಲಿಕ್ಕೆ ಶಕ್ಯದ. ಮಹಾರಾಜ ಹೇಳಿದ್ರು ಎರಡು ಪ್ರಕಾರದಿಂದ ನಾವು ಪ್ರಯೋಗ ಮಾಡ್ಬೋದು. ಒಂದು ಹುಡುಗ ಪಾಸ್ ಆ ಫಸ್ಟ್ ಕ್ಲಾಸ್ನಾಗ ಪಾಸ್ ಆದ,
ಭಗವಂತನ ಕೃಪಾ ಅಂತ. ಆಮೇಲೆ ನಪಾಸಾದ ಭಗವಂತನ ಇಚ್ಛಾ ಅಂತ. ಇದ್ರಲ್ಲಿ ಭಗವಂತ ನಮ್ಮ ಕಡೆ ಲಕ್ಷ್ಯ ಕೊಡಲಿಲ್ಲ, ಭಗವಂತ ನಮ್ಮನ್ನು ಹಿಂಗ್ಯಾಕೆ ಮಾಡಿದ, ನಮ್ಮ ಹುಡುಗನ ಯಾಕೆ ನಪಾಸ್ ಮಾಡಿದ, ಹಿಂಗೆಲ್ಲ. ಅವನ ಇಚ್ಛಾ ನಪಾಸಾದ, ಅವನ ಇಚ್ಛಾ ಪಾಸಾದ, ಅವನ ಕೃಪ ಅಂತ ತಿಳ್ಕೋಬೇಕು ಅಂತ ಹೇಳಿ. ಹೆಂಗೋ ಹಂಗೆ ಈ ವಿಶ್ವದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದಲ್ಲಿ ಅವನದ ಕೈ ಅದ, ಅವನ ಇಚ್ಛಾ ಅದ ಅನ್ನುವಂಥ ದೃಷ್ಟಿಯಿಂದ ನಮಗೆ ಇದೆಲ್ಲ ಇಷ್ಟೆಲ್ಲ ಆಯಿತು. ಅವನ ಇಚ್ಛಾ, ಅವನ ಇಚ್ಛಾದಲ್ಲಿ ಏನಾಗಲಿಕ್ಕೆ ಶಕ್ತಿಯಿಲ್ಲ, ಏನೇನಾದರೂ ಆಗ್ತದೆ. 18 ಅಕ್ಷೋಹಿಣಿ ಸೈನ್ಯವನ್ನು 18 ದಿನದಾಗಿ ಮುಗಿಸಿಬಿಟ್ಟ ಭಗವಂತ. 18 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಲೆಕ್ಕ ಗೊತ್ತಿರ್ಬೇಕು ನೀವು. ಅದು 1 ಅಕ್ಷೋಹಿಣಿ ಅಂತಂದ್ರೆ 1,000 ಇದು ಕುದುರೆ ಇರಬೇಕು, ಆನೆ ರಥ ಇರಬೇಕು, 8,000 ರಥ, 16,000 ಆನೆ, ಆಮೇಲೆ 32,000 ಕುದುರೆ, 64,000 ಕಾಲಾಳು ಇರೋದಕ್ಕೆ 1 ಅಕ್ಷೋಹಿಣಿ ಅಂತಾರೆ. ಇಂಥ 18 ಅಕ್ಷೋಹಿಣಿ ಸೈನ್ಯವನ್ನ ಮಹಾಭಾರತ ಖರೆ ಅನ್ನಿಸ್ತಿದ್ರೆ ಆದದ್ದು ತಿಳಿಸಿಲ್ಲ. 18 ಅಕ್ಷೋಹಿಣಿ ಸೈನ್ಯವನ್ನ ಧಾರಾಶಾಹಿ ಮಾಡಿ 8 ಮಂದಿ ಉಳಿದ್ರು ಬರೇ. ಹಾಗೆ ಭಗವಂತನ ನಿಂತಿ ಕೊರೋನಾ ಮಾಡಿ ಇಷ್ಟು ಮಂದಿನ ಸಾಪ್ ಮಾಡಿದ್ರು ಹೆಂಗ್, ಯಾಕೆ ಸಿಕ್ಕಿಲ್ಲ ಅಂತ. ಎಷ್ಟೋ ಮಂದಿ ಹೆಂಗೆಂಗಾಗಿ ಸಾಯ್ತಿರ್ತಾರಿಲ್ಲ. ಆದ್ರಿಂದ ಅವನ ಇಚ್ಛಾ, ಅವನ ಇಚ್ಛಾ ಅಂದ್ವಿ ಅಂದ್ರೆ ಒಂಥರ ತಾತ ಸಾಹೇಬರು ಬೆಲ್ಸರು ಜೊತೆಗೆ ಊಟಕ್ಕೆ ಕೂತಿದ್ರು. ಊಟಕ್ಕೆ ಕೂತಾಗ ಚೈನಾ ಯುದ್ಧ ನಡೆದಿತ್ತು ಅವಾಗ, ಅದು ಎಷ್ಟನೇ ಇಸ್ವಿಯಲ್ಲಿ 67-68 ಕಾಣಿಸ್ತದೆ, 62 ಚೈನಾ ಯುದ್ಧ ನಡೆದಾಗ ಸಹಜವಾಗಿ ಬೆಲ್ಸರವ್ರು ತಾತ ಸಾಹೇಬರನ್ನು ಕೇಳಿದ್ರು, ಈ ಚೈನಾ ಯುದ್ಧ ಯಾವಾಗ ಮುಗೀತದ? ಮಹಾರಾಜರ ಇಚ್ಛಾ ಆದಾಗ ಮುಗೀತದ. ಹಿಂಗೆ ಪ್ರತಿಯೊಂದರೊಳಗೂ ಅವ್ರ ಇಚ್ಛಾ ಅಂತ ಅನಿಸ್ಲಿಕ್ಕೆ ಬರೋದು. ಈಗ ಜನರ ಅವಿವೇಕದಿಂದ ಅಜ್ಞಾನದಿಂದ ಕೊರೋನಾ ಆಯ್ತು ಅಂತ ನಾವು ಅಂದ್ವಿ ಅಂದ್ರೆ ಮಾಸ್ಕ್ ಹಾಕೊಂಡಿಲ್ಲ, ಸ್ಯಾನಿಟೈಸ್ ಮಾಡಿಕೊಂಡಿಲ್ಲ, ಅಥವಾ ಅದಕ್ಕೆ ಏನು ಬೇಕಾಗಿರೋ ಉಪಚಾರ ಮಾಡಿಕೊಂಡಿಲ್ಲ, ಅದಕ್ಕೆ ಕೊರೋನಾ ಆಯ್ತು ಅಂದ್ರೆ ಆತು ಅಂತ ಅನಿಸ್ತಿದ್ರೆ ಎಲ್ಲ ದೃಷ್ಟಿಯಿಂದಲೂ ವ್ಯವಸ್ಥಿತಿದ್ದವ್ರಿಗೂ ಎಷ್ಟೋ ಮಂದಿಗೆ ಆಗಿರಲಿಲ್ಲ. ಅದು ಆದ್ರಿಂದ ಏನು ಅಂದ್ರೆ ಅವ್ರ ಇಚ್ಛಾ. ಆದ್ರಿಂದ ಈ ಪ್ರಪಂಚ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಹಿಂದೆ ಅವ್ರ ಸತ್ತಾ ಅದ, ಅವ್ರಿಗೆ ಬಂದು ಅವ್ರದ ಸತ್ತಾ ನಲ್ಲಿ ಕಟ್ಟಿದ ಅನ್ನೋದು. ಇದು ಒಂದು ಏನು ಅಂದ್ರೆ ಭಗವಂತನ ದರ್ಶನದೊಂದು ಡೈಮೆನ್ಷನ್ ಅದು ಒಂದು ಪ್ರಕ್ರಿಯೆ. ಇದು ಇನ್ನೊಂದೇನು ಅಂದ್ರೆ ಸ್ವಪ್ನದಲ್ಲಿ ಆಗುವ ದರ್ಶನ ಮೊದಲೇ ಇದ್ದು ಅಂದ್ರೆ ಅತಿ ಸಾಮಾನ್ಯದು. ಪ್ರತ್ಯಕ್ಷ ದರ್ಶನ ಅದಕ್ಕಿಂತಲೂ ಹೆಚ್ಚಿನದು. ಆದ್ರೆ ಅದೇನು ಮುಂದೆ ಅದೇನು ಕೊನೆ ಮಟ್ಟ ಅಲ್ಲ. ಪ್ರತ್ಯಕ್ಷ ದರ್ಶನ ಆದರೂ ಸಹಿತ ಅದು ತಾತ್ಪೂರ್ತಿಕ್ಕಿರ್ತದೆ. ಮೊದಲೇದಾಗಿ ಏನು ಸ್ವಪ್ನದಲ್ಲಿಯ ದರ್ಶನ ಏನದನೋ ನಮ್ಮ ಇಚ್ಛಾಕನುಸಾರವಾಗಿ ಆಗುವುದಿಲ್ಲ, ಅದು ಅಕಸ್ಮಾತ್ ಆಗ್ತದೆ. ಅದರಲ್ಲಿ ನಮ್ದೇನು ನಡೆಯುವುದಿಲ್ಲ. ನಾವು ಇವತ್ತು ರಾತ್ರಿ ನಾವು ಸ್ವಪ್ನದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಂತ ಮಲ್ಕೊಂಡ್ರೆ ಆಗ್ತದೆ, ಆದ್ರೆ ಅಥವಾ ಆಗ್ಲಿಕ್ಕೆ ಇಲ್ಲ. ಆಗ್ತದೆ ಒಂದೊಂದು ದಿವಸ ಆಗ್ಬಹುದು, ಆದ್ರೆ ಅದೇನದ ತಾತ್ಪೂರ್ತಿಕವಾಗಿರ್ತಕ್ಕಂಥ. ಅದ್ರ ಬಗ್ಗೆ ನಾವು ಏನು ಕಲ್ಪನಾ ಮಾಡಿ ಏನು ನಾವು ಭಾವನಾ ಮಾಡ್ಕೋಬೇಕು ಅಥವಾ ಏನು ತಿಳ್ಕೋಬೇಕು ಅಂದ್ರೆ ನಾವು ಯಾವ ಒಂದು ಪರಮಾರ್ಥದ ಮಾರ್ಗದಲ್ಲಿ ಹೊಂಟೀವಿ ಅದರದ್ದು ಇದೊಂದು ಮೈಲ್ ಸ್ಟೋನ್ ಅಂತ. ಇದೊಂದು ಮೈಲ್ಗಲ್ಲಿದು, ಒಂದು ಎರಡು ಎಷ್ಟನೇದು ಒಂದು ಮೈಲ್ಗಲ್ಲಿದು. ಆ ದಿಶೆಯಲ್ಲಿ ಆ ದಾರಿಯಲ್ಲಿ ನಾವು ಸ್ವಲ್ಪ ಮುಂದುವರೆದೀವಿ ಅಂತ ಅರ್ಥ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನದೇನು ಅದಕ್ಕೆ ಮಹತ್ವ ಇಲ್ಲ. ಇನ್ನೂ ಒಂದು ಹೇಳ್ತೀನಿ ಏನು ಅಂದ್ರೆ ಸ್ವಪ್ನದಲ್ಲಿಯೇ ಭಗವಂತ ಪ್ರತ್ಯಕ್ಷ ಜೀವನದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸೋದಿಲ್ಲ. ಸ್ವಪ್ನದೊಳಗೆ ಭಗವಂತ ಕಾಣಿಸಿದ ಅನುಗ್ರಹ ಮಾಡಿದ ಅನ್ನೋ ಮಾತ್ರದಿಂದ ಪ್ರತ್ಯಕ್ಷ ಜೀವನದೊಳಗಿನ ಸಮಸ್ಯೆಗಳು ಬಗೆಹರಿತಾವ ಅಂತೇನಿಲ್ಲ. ಇನ್ನು ಎರಡನೇದು ಯಾವುದು ಅಂದ್ರೆ ಪ್ರತ್ಯಕ್ಷ ದರ್ಶನ. ಅದರಿಂದನೂ ಏನಾಗುವುದಿಲ್ಲ ಅಂದ್ರೆ ಬಹಳಷ್ಟು ನಮಗೆ ಪ್ರಾಪ್ತ ಆತು ಅನ್ನುವಂತಹದ್ದೇನಿಲ್ಲ. ಅಕಸ್ಮಾತ್ ಭಗವಂತನ ದರ್ಶನ ಆಯಿತು. ಇನ್ನಷ್ಟು ನಮ್ಮ ಅಂತಃಕರಣದೊಳಗೆ ಏನಾಗಿದೆ ಅಂದ್ರೆ ಭಗವಂತನ ಬಗ್ಗೆ ಭಕ್ತಿ ಭಾವ ಪ್ರೇಮ ಹೆಚ್ಚಿಗೆ ಆಗ್ಲಿಕ್ಕೆ ಹತ್ತದ ಅಂತ ತಿಳ್ಕೊಳ್ಳೋದು. ಆಮೇಲೆ ಮೂರನೇದು ಮತ್ತೆ ಹಿಂಗ ಹೋಗ್ಬೇಕು, ಪ್ರತ್ಯಕ್ಷ ಭಗವಂತನ ದರ್ಶನ. ಆಮೇಲೆ ಮೂರನೇದೇನು ಅಂತಂದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳಲ್ಲಿ ಭಗವಂತನ ಕೈ ಅದ ಅನ್ನೋದು. ಆಮೇಲೆ ಸಂಪೂರ್ಣ ವಿಶ್ವದಲ್ಲಿ ಭಗವಂತನ ಕೈ ಅದ ಅಂತ ತಿಳ್ಕೊಳ್ಳೋದು. ಇವು ಎಲ್ಲದಕ್ಕೂ ಎಲ್ಲದ ಸಾರೇನು ಅಂದ್ರೆ ಅಖಂಡ ಸಮಾಧಾನ ಅಂತೇನದನು ಅದು ಖರೆ ಭಗವಂತನ ಅನುಭವದ ಒಂದು ಲಕ್ಷಣ. ಅರ್ಥಾತ್ ಅದಕ್ಕಿಂತಲೂ ಬೇರೆ ಅನುಭವದ ಕಲ್ಪನಾ ಅಪೇಕ್ಷೆ ಮಾಡುವವರೆಗೂ ಏನಾಗ್ತಿಲ್ಲ.
ಮತ್ತು ಅದಕ್ಕಿಂತಲೂ ಬೇರೆ ಭಗವಂತನ ಸ್ವರೂಪನೂ ಏನಿಲ್ಲ. ಅಖಂಡ ಸಮಾಧಾನ ಅಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ ಅಂತೆ. ಸಮಾಧಾನದೇನದನ್ನು ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯಿಂದ ಭಂಗ ಆಗದೆ ಇರತಕ್ಕಂಥ ಸಮಾಧಾನ. ಈಗ ಅಕಸ್ಮಾತ್ ಏನಪ್ಪ ಅಂದ್ರೆ ನಮ್ದೊಂದು ಲಕ್ಷ ಗಟ್ಟಲೆ ದುಡ್ಡು ಹೋತು, ಆದರೂ ಕಿಂಚಿತ್ತು ನಮ್ಮ ಮನಸ್ಸು ಅಲಗಾಡಬಾರ್ದು. ಒಂದು ಲಕ್ಷ ಗಟ್ಟಲೆ ಬಂತು ಅದರಿಂದನೂ ಮನಸ್ಸು ಅಲಗಾಡಬಾರ್ದು, ಅದರಿಂದ ಸಂತೋಷ ಆಗಬಾರ್ದು, ಇದರಿಂದ ದುಃಖ ಆಗಬಾರ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಅಭಂಗವಾಗಿರುವ ಸಮಾಧಾನವೇ ಭಗವದ್ ದರ್ಶನದ ನಿಜವಾದ ಲಕ್ಷಣವಾಗಿರುತ್ತದೆ. ಇದನ್ನು ನಾವು ಅಭ್ಯಾಸ ಮಾಡಬೇಕು. ಮುಖ್ಯವಾಗಿ ನಮ್ಮ ಮುಂಜಾನೆ ಎದ್ದ ಕೂಡಲೇ ಒಂದೊಂದು ತಾಸಿಂದ ಒಂದೊಂದು ತಾಸಿಂದ ನಾವು ಲೆಕ್ಕ ಹಾಕೋತಾ ಹೋಗ್ಬೇಕು. ಈಗ ಆರು ಗಂಟೆಗೆ ಎದ್ವಿ, ಆರರಿಂದ ಏಳು ಸಮಾಧಾನ ಭಂಗ ಆತೇನು ಇಲ್ಲ, ಆರರಿಂದ ಏಳು ಗುಡ್. ಮತ್ತೆ ಮುಂದೆ ಏಳರಿಂದ ಎಂಟು ಭಂಗ ಆತೋ ಇಲ್ಲೋ, ಎಷ್ಟು ಭಂಗ ಆತು, ಬಹಳ ಭಂಗ ಆತೋ, ಸ್ವಲ್ಪ ಬಾರಿಸ್ಕೊಡೋದು ಅದಕ್ಕೆ ಹತ್ತು ರೂಪಾಯಿಕಿ ಮೂರು. ಅಲ್ಲಿ ನಾವು ಯಾವ್ದಾದ್ರು ಒಂದು ಪರೀಕ್ಷಾ ಪಾಸ್ ಆಗ್ಬೇಕಾದ್ರೆ ಅಲ್ಲಿ ಹೆಂಗೆ ನಾವು ಅದನ್ನ ಕುರಿತು ಅಭ್ಯಾಸ ಮಾಡ್ತಿರ್ತೀವಿ ಇಲ್ಲ, ಹಂಗೆ ಹಂಗೆ ಅಭ್ಯಾಸ ಮಾಡಬೇಕು. ನಾನು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅದು ಕಿಂಚಿತ್ತಾದರೂ ಮನಸ್ಸು ಒಂದು ಸ್ವಲ್ಪ ಅಸ್ವಸ್ಥ ಆದ್ರೆ ಅದು ಅನಿಸಿದ್ರೆ, ಅಥವಾ ಮನಸ್ಸಿಗೆ ಮನಸ್ಸಿನ ಸಮಾಧಾನ ಒಂಚೂರು ಅಲಗಾಡಿದಂಗೆ ಅನಿಸಿದ್ರೆ ನನಗೆ ಇಡೀ ದಿವಸ ಅದ್ರ ಬಗ್ಗೆ ಇದು ಅನ್ನಿಸ್ತದೆ. ಇದಿಲ್ಲ ತಪ್ಪಿದಲ್ಪ ತಪ್ಪಿದ್ವಲ್ಪ ಅಂತ ಅನಿಸ್ತದೆ. ಭಗವದ್ ದರ್ಶನ ಸಮಾಧಾನವನ್ನು ಅಭಂಗವಾಗಿಟ್ಟುಕೊಳ್ಳುವ ವಿದ್ಯೆ ಕಲಿಯುವುದೆಂದರೆ ಭಗವಂತನ ಸಾಧನೆ ಮಾಡುವುದೆಂದರ್ಥ. ಇನ್ನೊಂದು ಬಹಳ ದೊಡ್ಡ ಭಾಗ್ಯ ನಮ್ದೇನು ಅಂದರೆ, ನಾವು ಬೆಳಸರಿ ಅವ್ರ ಪುಸ್ತಕಗಳನ್ನು ಅಭ್ಯಾಸ ಮಾಡಲಿಕ್ಕೆ ಬಹಳ ದೊಡ್ಡ ಭಾಗ್ಯದ. ಇಲ್ಲದೇ ಇದ್ದಿದ್ರೆ ಇದ್ರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಪದ್ಧತಿಗಳು ಹೇಳುವಂತಹ ಪುಸ್ತಕಗಳು ಅವ. ಇದ್ರ ಭಗವಂತನ ದರ್ಶನ ಅಂದ್ರೆ ಹೆಂಗಿರ್ತದೆ, ಅವನ ಸಾಕಾರ ಮೂರ್ತಿ ದರ್ಶನ ಆಗುವುದಕ್ಕೆ ಬಹಳ ಮಹತ್ವ ಪಟ್ಬಿಡ್ತಾರೆ. ಅವನನ್ನ ಅರ್ಥಾತ್ ಏನು ಅಂದ್ರೆ ಅದಕ್ಕನುಸಾರವಾಗಿಕೊಂಡು ಇರ್ತಕ್ಕಂಥ ಸಾಹಿತ್ಯನೂ ಬಹಳಷ್ಟು ಬೇಕಾದಿರ್ತದೆ. ಭಗವಂತ ಚತುರ್ಭುಜನಾಗಿ ಬರಬೇಕು, ಹಂಗ ಹಿಂಗ ಇಂಥವೆಲ್ಲ ಪೌರಾಣಿಕ ಒಂದು ಪ್ರಸಂಗಗಳನ್ನು ಅದಕ್ಕೆ ಬಹಳಷ್ಟು ಜೋಡಿಸಿ ಹೇಳುವಂತಹ ಪರಿಸ್ಥಿತಿನೂ ಇರ್ತದೆ. ಆದ್ರೆ ಇದೇನದ ಅಂದ್ರೆ ಇದು ಸಂಪೂರ್ಣ ಏನಲ್ಲ ಅಂದ್ರೆ ಬೌದ್ಧಿಕನೂ ಅಲ್ಲ, ಸಂಪೂರ್ಣವಾಗಿ ಭಾವಿಕನೂ ಅಲ್ಲ, ಮತ್ತು ಏನದ ಅಂದ್ರೆ ಪ್ರತ್ಯಕ್ಷ ಆ ಪರಮಾರ್ಥದ ಮರ್ಮವನ್ನ ಇವರು ಹೇಳಿಕತ್ತಾರ. ಎಲ್ಲ ಸಾಧು ಸಂತರು ಈ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತರಾಗಿರುತ್ತಾರೆ. ಅರ್ಥಾತ್ ಬೃಂದಾವನದಲ್ಲಿ ಒಬ್ರು ಇವರು ಸಾಧುಗಳು ಪುರುಷರಿದ್ದಲ್ಲ ಅಖಂಡ ಆನಂದರ ಗುರುಗಳು ಯಾರು ಹೇಳವ್ರು ಎದ್ ನಿಂತ ಹೇಳಿಲ್ಲ ಅಂದ್ರೆ ಅಲ್ಲ. ಅವರು ಒಂದ್ಸಲ ಒಬ್ರ ಜೊತೆ ಮಾತಾಡುವ ಹೊತ್ತಿನಾಗ ನಿಮಗೆ ಸಿಟ್ಟು ಬಂತೇನು ಅಂತ ಕೇಳಿದ್ರು ಅವರು ಇವ್ರನ್ನ. ಅವ್ರು ಹೇಳಿದ್ರು ನನಗೆ ಅಕಸ್ಮಾತ್ ಸಿಟ್ಟು ಬಂದ್ರೆ ನಾ ಬದುಕಿರ್ಲಿಕ್ಕೆ ಶಕ್ಕಿಲ್ಲ ಅಂತ ಇತ್ತಿಲ್ಲ. ನನಗೆ ಅಕಸ್ಮಾತ್ ಸಿಟ್ಟು ಬಂದ್ರೆ ನನಗೆ ದೇಹ ಬದುಕಿರ್ಲಿಕ್ಕೆ ಶಕ್ಕಿಲ್ಲ ಅದು. ಹಾ ಉಡಿಯಾ ಬಾಬಾ ಅಂದ್ರು ನನಗೆ ಬದುಕಿರ್ಲಿಕ್ಕೆ ಆಗಂಗಿಲ್ಲ ಅಂತೇಳಿ. ಅಷ್ಟೊಂದು ಅವ್ರದ್ದೇನಿತ್ತು ಅಂದ್ರೆ ಮನಸ್ಥಿತಿ. ಈ ವಿದ್ಯೆಯಲ್ಲಿ ಅತ್ಯಂತ ಪಾರಂಗತರಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಸಮಾಧಾನ ಸಂಪಾದಿಸುವ ಸರ್ವ ಸಾಮಗ್ರಿಗಳಿರುವುದರಿಂದ ಅಂದ್ರೆ ದುಡ್ಡು ಅಥವಾ ಬೆಳ್ಳಿ ಬಂಗಾರ ವಸ್ತು ಒಡವೆ ಅಲ್ಲ, ಸಮಾಧಾನ ಸಂಪಾದಿಸಬೇಕಾಗತಕ್ಕಂಥ ಸರ್ವ ಸಾಮಗ್ರಿ ಅಂದರೆ ಮನಸ್ಸು ಬುದ್ಧಿ ಚಿತ್ತ ಇತ್ಯಾದಿಗಳೆಲ್ಲ ಇರೋದರಿಂದ ಸಾಮಾನ್ಯ ಮನುಷ್ಯನಿಗೂ ಈ ವಿದ್ಯೆಯನ್ನು ಸಾಧಿಸಲು ಸಾಧ್ಯವಿದೆ. ಎಲ್ಲರೊಳಗೂ ಮನಸ್ಸು ಬುದ್ಧಿ ಇತ್ಯಾದಿಗಳವ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬನೂ ಮನಸ್ಸಿನಿಂದ ಸಾಧನೆ ಮಾಡಿದ್ದಾದರೆ ಇದು ನಿಶ್ಚಿತವಾಗಿಯೂ ಸಂಪಾದನೆ ಮಾಡಲಿಕ್ಕಾಗ್ತದೆ. ಪರಮಾರ್ಥ ಅಥವಾ ಆಧ್ಯಾತ್ಮಿಕ ಜೀವನವೆಂದರೆ ಇದನ್ನ ಇಷ್ಟು ನಾವು ಗಟ್ಟಿ ತಿಳ್ಕೊಂಡ್ಬಿಡ್ಬೇಕು. ಇದು ಹೊರತಾಗಿ ಮತ್ತೆ ಯಾವುದಾದ್ರೂ ಏನಾದರೂ ನಾವು ವಿಚಾರಗಳನ್ನು ತಲೆ ಹಾಕೊಳ್ಳಿಕ್ಕೆ ಹೋಗಬಾರದು. ಪರಮಾರ್ಥ ಅಥವಾ ಆಧ್ಯಾತ್ಮಿಕ ಜೀವನವೆಂದರೆ ಅಖಂಡ ಸಮಾಧಾನದ ಅನುಭವವು.
ನಿಮ್ಗೆ ಯಾವುದೋ ವೃತ್ತಿಯೊಳಗೆ ಇರ್ಬೋದು, ಯಾವುದೋ ವ್ಯವಸಾಯದೊಳಗಿರಲಿ, ನೌಕರಿ ಚಾಕರಿ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ನಿಮ್ಮ ಪ್ರಪಂಚದ ಪ್ಯಾಟರ್ನ್ ಇದ್ರೂ ಅದರೊಳಗೆ ಸ್ವಲ್ಪನೂ ವ್ಯತ್ಯಾಸ ಮಾಡಿದ್ರೆ ನಮ್ದು ಉಡುಪು ತೊಡಪು ಆಹಾರ ವಿಹಾರ ಯಾವುದೇ ರೀತಿಯಾಗಿರಲಿ ಅದರೊಳಗೆ ಮುಖ್ಯವಾಗಿ ಏನು ಅಂದ್ರೆ ದೇಹನೂ ಯಾವುದೇ ಆಕಾರದೊಳಗೆ ಇರ್ಕೋವಲ್ತ. ಅರ್ಥಾತ್ ಏನಂದ್ರೆ ಅಂಕಡೊಂಕಿರ್ಲಿ, ಸರಳ ಇರಲಿ, ಸುಂದರ ಇರಲಿ, ಕುರುಪಿರಲಿ, ಯಾವುದೇ ಇರ್ಕೋವಲ್ತ. ಸಮಾಧಾನದಲ್ಲಿ ಇರೋದು ಅನ್ನುವಂಥದ್ದಂತ ಶ್ರೇಷ್ಠ ಜೀವನ ಏನಲ್ಲ ಅಂದ್ರೆ ಮೊನ್ನೆ ಬೆಳೆಸಿದ ಪ್ರವಚನ ಎದುರೋಗಿ ಬಂದ್ರೆ ಓದಿದೆ, ಕೋಟ್ಯಾಧೀಶರು ಸಹಿತ ರಾಜ ಮಹಾರಾಜರು ಒಬ್ಬ ಅತ್ಯಂತ ದರಿದ್ರ ಮನುಷ್ಯ ಅಖಂಡ ಸಮಾಧಾನದಲ್ಲಿದ್ದ ಅಂದ್ರೆ ಒಂದು ಪ್ರವಚನದಾಗ ಬಂದ ಇದು, ಒಬ್ಬ ಅತ್ಯಂತ ದರಿದ್ರ ಮನುಷ್ಯ ಅಶಿಕ್ಷಿತ ಮನುಷ್ಯ ಶಾಂತ ಸಮಾಧಾನವಾಗಿದ್ದಂದ್ರೆ ರಾಜ ಮಹಾರಾಜರು ಅವನ ಮುಂದೆ ತಲೆ ತಗ್ಗಿಸ್ಬೇಕಾಗಿ ಬರ್ತದ. ಅಂಥದ್ದೇನದ ಸಮಾಧಾನದ ಕಿಮ್ಮತ್ತದ ಯೋಗ್ಯತ ಅದ ಅಂತ. ಇಷ್ಟು ಇಲ್ಲಿವರೆಗೂ ಆಯ್ತು. ಈ ಪ್ರಶ್ನೆ ಏನು ಬಂತು ಅಂದ್ರೆ ಈ ಸಮಾಧಾನದಂತೂ ನಮಗೆ ನಿಶ್ಚಿತ ಆಯ್ತು. ನಮ್ಮ ಮುಖ್ಯವಾಗಿ ಏನು ಸಾಧಿಸಬೇಕಾಗಿದೆ ಅಂದ್ರೆ ಸಮಾಧಾನ ಸಾಧಿಸಬೇಕಾಗಿದೆ. ಇದು ಎಷ್ಟರೇ ನಮಗೆ ಹಿದ್ದದ ಮತ್ತು ಈ ವಿಚಾರ ನಮಗೆ ಅನುಕೂಲದ ಅಂದ್ರೆ ಈಗ ನಾವು ಇಷ್ಟು ಮಂದಿ ಕೂತೀವಿ, ಇಷ್ಟರೊಳಗೆ ಪ್ರತಿಯೊಬ್ಬರಿಗೂ ಸಮಾಧಾನ ಸಾಧಿಸ್ಲಿಕ್ಕೆ ಅಧಿಕಾರ ಅದ ಅನ್ನಂಗ. ಅವನಿಗೆ ಯಾವ ದೃಷ್ಟಿಯಿಂದಲೂ ಅವನು ಅನಧಿಕಾರಿ ಇದ್ದಾನಂತ ಹೇಳಲಿಕ್ಕೆ ಬರಂಗಿಲ್ಲ. ಅವನು ಕಲ್ತಿಲ್ಲ ಆದ್ರಿಂದ ಅವನಿಗೆ ಆಗಂಗಿಲ್ಲ, ಅವನ ಪರಿಸ್ಥಿತಿ ಸರಿ ಇಲ್ಲ ಆದ್ರಿಂದ ಆಗಂಗಿಲ್ಲ. ಸ್ತ್ರೀ ಪುರುಷ ಸಣ್ಣವರು ದೊಡ್ಡವರು ಬಡವರು ಶ್ರೀಮಂತರು ಸುಶಿಕ್ಷಿತರು ಅಶಿಕ್ಷಿತರು ಯಾರೇ ಇದ್ರೂ ಸಹಿತ ಸಮಾಧಾನ ಅನ್ನುವಂಥದ್ದು ನಮ್ಮ ಜೀವನ ಮುಖ್ಯವಾಗಿರ್ತಕ್ಕಂಥ ಧ್ಯೇಯ ಆಗಿದ್ರೆ ಅದು ನಮಗೆಲ್ಲರಿಗೂ ಸಾಧಿಸಲಿಕ್ಕೆ ಬರುವಂತಹದ್ದಿರೋದ್ರಿಂದ ಭಗವಂತನ ಪ್ರಾಪ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಶಕ್ಯದ ಅಂತ ಅರ್ಥ. ಸಮಾಧಾನ ಅನ್ನುವಂಥದ್ದು ಎಲ್ಲರಿಗೂ ಸಾಧಿಸ್ಲಿಕ್ಕೆ ಬರುವಂತಹದ್ದು. ಅದಕ್ಕಾಗಿ ಮನಿ ಮಾರು ಬಿಡಬೇಕಾಗಿಲ್ಲ ಅಥವಾ ಮತ್ತೇನೋ ನಮ್ಮ ಜೀವನದೊಳಗೆ ಏನಾದರೂ ಬಹಳಷ್ಟು ವ್ಯತ್ಯಾಸ ಮಾಡಿಕೋಬೇಕು ಅಂತ ತಿಳ್ಕೊಂಡು ಅನ್ನುವಂಥದ್ದು ಇಲ್ಲ. ನಿಮಗೆ ನಾಮಸ್ಮರಣೆ ಜಪ ತಪಾನೂ ಮಾಡಬೇಕಂತೇನಿಲ್ಲ. ಸಮಾಧಾನದಲ್ಲಿ ಇರ್ಲಿಕ್ಕೆ ಬರ್ತಿದ್ರೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ಸಮಾಧಾನವನ್ನು ನಾವು ಪಡ್ಕೊಳ್ಳಿಕ್ಕೆ ನಾಮಸ್ಮರಣೆಯಂಥ ಸುಲಭ ಸಾಧನೆ ಯಾವುದೂ ಅಲ್ಲ ಅನ್ನೋ ದೃಷ್ಟಿಯಿಂದ ನಾಮಸ್ಮರಣೆ ಬಹಳ ಮಹತ್ವದ. ನಾಮಸ್ಮರಣೆ ಮುಂದಿನ ಇದರೊಳಗೆ ಬರ್ತದೆ, ಮೂರು ಉಪಾಯಗಳನ್ನು ಹೇಳ್ಯಾರವರು. ಮೊದಲೇದ್ದು ಏನಂದ್ರೆ ಬ್ರಹ್ಮಾಭ್ಯಾಸ, ಎರಡನೇದ್ದು ವಾಸನಾತ್ಯಾಗ, ಆಮೇಲೆ ಮೂರನೇದ್ದೇನು ಅಂದ್ರೆ ಅನುಸಂಧಾನ. ಈ ರೀತಿಯಾಗಿ ಮೂರು ಉಪಾಯಗಳನ್ನು ಹೇಳ್ಯಾರ. ವೃತ್ತಿ ನಿರೋಧ ಎರಡನೇದ್ದು, ಆಮೇಲೆ ಮೂರನೇದ್ದು ಯಾವುದು ಅಂತಂದ್ರೆ ವಾಸನಾತ್ಯಾಗ. ಈ ವಾಸನಾತ್ಯಾಗದೊಳಗಿಂದಲೇ ನಾಮಸ್ಮರಣೆ ಅನ್ನುವಂಥದ್ದು ಹುಟ್ಟುತ್ತದೆ ಅಂತ. ಆದ್ದರಿಂದ ಇದರೊಳಗಿಂದಲೇ ನಾಮ ಸಾಧನೆ ಒಂದು ವೈಶಿಷ್ಟ್ಯ ಅನ್ನುವಂಥದ್ದು ಶುರುವಾಗ್ತದೆ. ಈ ನಾಮ ಸಾಧನೆ ಏನದನ್ನು ಸಮಾಧಾನವನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ವಯೋಮಾನದಲ್ಲಿ ಯಾವುದೇ ಇದ್ರೆ ಎಂಥವರೇ ಇರ್ಕೋಲ್ಬೇಕು, ಸಮಾಧಾನ ಪಡ್ಕೊಳ್ಳಿಕ್ಕೆ ನಾಮ ಸಾಧನೆ ಅನ್ನುವಂಥದ್ದು ಅತ್ಯಂತ ಸುಲಭ ಸಾಧನೆಯಾಗಿರೋದ್ರಿಂದ ಸಮಾಧಾನ ಭಂಗ ಮಾಡುವಂಥದ್ದು ಯಾವುದಪ್ಪ ನಮ್ಮ ಜೀವನದಲ್ಲಿ ವಸ್ತುಗಳಲ್ಲ. ನಾಮಲ್ಲಿ ಹೋಸಲ ಹೇಳಿದೆ, ಥಿಂಗ್ಸ್ ಆರ್ ಓನ್ಲಿ ಥಾಟ್ಸ್ ಅಂತ ತಿಳ್ತಿಲ್ಲ. ವಸ್ತು ಅಂದ್ರೆ ವಿಚಾರ, ವಿಚಾರ ಬಿಟ್ಟರೆ ಈಗ ನಾವು ಎಲ್ಲರೂ ಇಲ್ಲಿ ಕೂತೀವಿ, ನಮ್ಮ ನಮ್ಮ ಮನೆಯಾಗಿನ ವಸ್ತುಗಳು ನಮಗೆ ಬಾಧಿಸ್ಲಿಕ್ಕೆ ಹತ್ತಿಲ್ಲ, ಆ ವಸ್ತುಗಳ ಬಗ್ಗೆ ಇರೋ ವಿಚಾರ ಬಾಧಿಸ್ಲಿಕ್ಕೆ ಹತ್ತವ ನಮಗೆ. ನಮಗೇನಾಗುತ್ತೆ ವಸ್ತುಗಳ ಬಗ್ಗೆ ಇರೋ ವಿಚಾರ ಬಾಧಿಸ್ಲಿಕ್ಕೆ, ವಸ್ತು ಮುಂದಿದ್ರೂ ಸಹಿತ ಅದರ ಕಡೆ ನಮ್ಮ ಲಕ್ಷ್ಯ ಇದ್ದಿದ್ದಿಲ್ಲ ಅಂದ್ರೆ ಅದು ನಮಗೆ ಬಾಧಿಸೋದಿಲ್ಲ. ಆದ್ರೆ ವಸ್ತುಗಳ ಬಗ್ಗೆ ಇರೋ ವಿಚಾರ ಬಾಧಿಸೋದ್ರಿಂದ ಸಮಾಧಾನವನ್ನು ಭಂಗ ಮಾಡತಕ್ಕಂಥ ಬಹಳ ದೊಡ್ಡ ಪರಮ ಶತ್ರು ಯಾವುದು ಅಂದ್ರೆ ವಿಚಾರ. ಆ ವಿಚಾರವನ್ನು ನಮ್ಮ ತಲೆಯಾಗಿಂದ ಹೊಡೆದು ಹಾಕಲಿಕ್ಕೆ ಉತ್ತಮ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ. ಅರ್ಥಾತ್ ಏನು, ಆದ್ರಿಂದ ಎರಡು ಅವಸ್ಥಾ ಹೇಳ್ತಾರೆ. ಒಂದು ಭಗವಂತನ ದರ್ಶನ ಇನ್ನು ಬಹಳ ದೂರದ ಅನ್ನೋದ್ರದ್ದು ಒಂದು ಲಕ್ಷಣ, ಭಗವಂತನ ದರ್ಶನ ಅನ್ನೋದು ಬಹಳ ಸಮೀಪದ ಅನ್ನೋದ್ರದ್ದು ಒಂದು ಲಕ್ಷಣ. ದೂರದ ಅನ್ನೋದ್ರ ಲಕ್ಷಣ ಏನು ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ, ನಡಕ್ಕೆ ವಿಚಾರ ಬಂದು ನಾಮವನ್ನು ಬಹಳತ್ತಿನ ತನಕ ಅರ್ಥಾತ್ ನಮ್ಮ ತಲೆ ಬರದೇ ಇರುವ ಹಂಗೆ ತಡೀಲಿಕ್ಕೆ ಹತ್ತಿದ್ದು ಅಂದ್ರೆ ವಿಚಾರಗಳು. ತಿಳ್ಕೋಬೇಕಲ್ಲ ಭಗವಂತನ ದರ್ಶನ ಇನ್ನು ಬಹಳ ದೂರದ, ವಿಚಾರ ಮಾಡ್ಲಿಕ್ಕೆ ಹತ್ತಿದ್ವಿ, ಆದ್ರೆ ನಾಮ ಬಂದು ಅದಕ್ಕೆ ಅಡ್ಡ ಮಾಡಿ ವಿಚಾರಗಳು ಬರದೇ ಇರುವ ಹಂಗೆ ಮಾಡ್ಲಿಕ್ಕೆ ಹತ್ತಿವು ಅಂತಂದ್ರೆ ಭಗವಂತನ ದರ್ಶನ ಅಂದ್ರೆ ಭಗವಂತನ ದರ್ಶನ ಅಂದ್ರೆ ಮತ್ತೆ ಇಲ್ಲಿ ಇದನ್ನ ಇಟ್ಕೋಬೇಕು. ಸಮಾಧಾನ ಅನ್ನುವಂಥದ್ದು ಏನಂದ್ರೆ ಸಮೀಪದ ಅಂತ ಅರ್ಥ.
ಆದ್ರಿಂದ ಮುಖ್ಯವಾಗಿ ವಿಚಾರಗಳು ಏನಾಗಬೇಕು, ನಿರ್ವಿಚಾರ ಆಗಬೇಕು. ನಿರ್ವಿಚಾರ ವೈಶಾರದ್ಯಂ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ಆಗುವ ತನಕ ನಮ್ಗೆ ಅಧ್ಯಾತ್ಮದ ಅನುಭವ ಬರಂಗಿಲ್ಲ. ನಮಗೇನು ಬೇಕಾದಷ್ಟು ಓದಿರುವಲ್ಬೇಕ, ಅಲ್ದಿರುವಲ್ಬೇಕ, ತಿಳ್ಕೊಂಡಿರುವಲ್ಬೇಕ, ಅಧ್ಯಾತ್ಮದ ಬಗ್ಗೆ ಬೇಕಾದಷ್ಟು ವಿಚಾರ ಎಲ್ಲಿವರೆಗೂ ತಲೆ ಅರ್ಥಾತ್ ವಿಚಾರ ಇರ್ಕೋವಲ್ಲ ನಮಗೆ. ನಮಗೆ ಇಂಥದ್ದೊಂದು ಏನಾದರೂ ನಮಗೆ ಯೋಗ್ಯತೆ ಬೇಕು, ಅಥವಾ ಒಂದೇನಾದರೂ ನಮಗೆ ಇಂಥ ಒಂದು ಸಾಮರ್ಥ್ಯ ಬೇಕು, ಅಥವಾ ಒಂದೇನೋ ಅಂಥದ್ದೊಂದು ನಮ್ಮಲ್ಲಿ ಇದು ಬೇಕೇನು ಅಂದ್ರೆ ವೈಶಿಷ್ಟ್ಯ ಬೇಕು, ಕಲಾ ಬೇಕು, ಏನು ಅಂದ್ರೆ ಬೇಕಾದಾಗ ನಿರ್ವಿಚಾರ ಆಗಲಿಕ್ಕೆ ಬರಬೇಕಾದ್ರೆ ಒಂದು ಈ ನಮಗೆ ಬೇಡಪ್ಪ, ಒಂದು 10 ನಿಮಿಷ ಕೂಡ್ತೀವಿ ಏಕದಮ್ ಹೋಗಿಬಿಡ್ಬೇಕು ನಾವು. ಅರ್ಥಾತ್ ಏನು ದೃಶ್ಯದ ಆಚೆಗೆ ಹೋಗಿಬಿಡ್ಬೇಕು ಮನಸ್ಸು, ಅದ್ರ ವಿಚಾರನೆ ಇಲ್ಲ. ನಾವು ಮುಂಬೈಗೆ ಹೋದಾಗ ಒಂದ್ಸಲ ಮುಂಬೈಗೆ ಹೋದಾಗ ಅಲ್ಲಿ ಇವ್ರದ್ದು ಕೃಷ್ಣಕಾಂತ ಕುಲಕರ್ಣಿ ಅವ್ರ ಮಗನ ಮುಂಚೆ ಹೋಗಿದ್ವಿ. ಅವಾಗ ಅವರು ಕಾಪರ್ಲಿಯವ್ರದೆಲ್ಲ ಬಂದಿದ್ರಲ್ಲಿ ಸರಿ ಮಾತಾಡ್ಕೊಂಡು ಮಾತಾಡ್ಕೊಳ್ತಾ ಅವ್ರು ಹೇಳಿದ್ರು, ಈ ಜನ್ಮದಲ್ಲಿ ನಾವು ಇಷ್ಟು ಸಾಧಿಸಿದ್ರು ಸಾಕಲಗಿನ ಅಂದ್ರೆ ಬಸ್ಲೋಕಿಗೇನು ಅನ್ನುವಷ್ಟದೇ ಸಾಧಿಸ್ಬೇಕು. ಜಪ ಕೂತಿವಿ ಮನಸ್ಸು ಹೋಗಿಬಿಡ್ತು ಅಂದ್ರೆ ದೃಶ್ಯದ ದೃಶ್ಯವನ್ನು ದಾಟಿ ಹೋಗಿಬಿಡ್ತು ಅಂದ್ರೆ ದೃಶ್ಯದ ವಿಚಾರದ ಕ್ಷೇತ್ರವನ್ನೇ ದಾಟಿಬಿಡ್ತು. ನಿರ್ವಿಚಾರ ಆಗೋದನ್ನೇ ಏನದ ಅಂದ್ರೆ ಅಖಂಡ ಸಮಾಧಾನದ ಪೂರ್ವ ಪೀಠಿಕ ಪೂರ್ವಾವಸ್ಥೆ, ಆ ಅಖಂಡ ಸಮಾಧಾನದ ಅರುಣೋದಯ ಅಂತ ತಿಳ್ಕೋದು. ನಿರ್ವಿಚಾರ ಅವಸ್ಥ ಅನ್ನುವಂಥದ್ದು ಏನದನೋ ಅಖಂಡ ಸಮಾಧಾನದ ಒಂದು ಅರುಣೋದಯ ಇದ್ದಾನೆ. ಮನಸ್ಸು ಎಷ್ಟು ವಿಚಾರ ಕಡಿಮೆನೋ ಅಷ್ಟು ಮನುಷ್ಯ ಆ ಮನುಷ್ಯ ಅಷ್ಟೇನು ಅಂದ್ರೆ ಸುಖಿ ಅಂತ ಹೇಳ್ಬೇಕು. ದುಡ್ಡಿನಿಂದ ಸುಖಿ ಅಥವಾ ಮತ್ತೆದರಿಂದ ಆದರೂ ಸುಖಿ ಅಂತಲ್ಲ, ವಿಚಾರ ಕಡಿಮೆ ಎಷ್ಟೋ ಅಷ್ಟು ಆ ಮನುಷ್ಯ ಸುಖಿ, ಎಷ್ಟು ವಿಚಾರ ಹೆಚ್ಚೋ ಅಷ್ಟು ಆ ಮನುಷ್ಯ ದುಃಖಿ ಅಂತ. ಅದನ್ನ ನಮ್ಮ ನಾವು ಥರ್ಮಾಮೀಟರ್ ಹಚ್ಚಿಕೊಂಡು ನೋಡ್ಕೊಳ್ಳಿ ಬರ್ತದೆ. ನಾವು ಎಷ್ಟು ಅಧಿಕಾರಿಗಳು ಕತ್ತೀವಿ ಅನ್ನೋದ್ರಿಂದ ಅಷ್ಟು ದುಃಖಿ ಇದ್ದೀವಿ ಅಂತ, ಎಷ್ಟು ಶಾಂತಿ ಇದ್ದೀವಿ ಅನ್ನೋದ್ರಿಂದ ಅಷ್ಟು ಸುಖಿ ಇದ್ದೀವಿ ಅಂತ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಆನಂದವು ಸ್ಥಿರವಾಗಿ ಉಳಿಯುವುದನ್ನು ಅಥವಾ ನಮ್ಮ ಸಮಾಧಾನವು ಅಚಲ ಹಾಗೂ ನಿತ್ಯ ನೂತನವಾಗಿ ಉಳಿಯುವುದನ್ನೇ ಭಗವಂತನ ದರ್ಶನ. ಎಷ್ಟು ಸಲ ಅದನ್ನ ಹೇಳಿಕತ್ತೆ ಅದು ನಮ್ಮ ಭಗವಂತನ ದರ್ಶನ ಅಂದ್ಕೂಡ ಮತ್ತೆ ನಮಗೇನಾಗ್ತದೆ ಬ್ಯಾರೆಗಳ ಕಲ್ಪನೆ ಬರ್ತಾವ. ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಆನಂದವು ಇದೇನದ ಅಂದ್ರೆ ಪರಿಸ್ಥಿತಿ ಬಗ್ಗೆ ನಮ್ಮದೇನೂ ಇದು ಇಲ್ಲ, ಸಂಬಂಧ ಇಲ್ಲ. ಈ ಸಮಾಧಾನಕ್ಕೆ ಪರಿಸ್ಥಿತಿ ಸಂಬಂಧ ಇಲ್ಲ. ಇಲ್ರಿ ನಮ್ಮನ್ಯಾಗ ಹಂಗದ, ನಮ್ಮನ್ಯಾಗ ಹಿಂಗದ ಅರ್ಥಾತ್ ಮಹಾರಾಜರಿಗೆ ಒಮ್ಮೆ ಹೇಳಿದಲ್ಲ, ಒಂದು 7-8 ಮಂದಿ ಅಲ್ರಿ ಮಹಾರಾಜ ಈಗ ಮನ್ಯಾಗ ಏನದ ಮಕ್ಕಳಿದ್ದಾರೆ, ದುಡ್ಡಿಲ್ಲ, ಅವ್ರ ಮದುವೆ ಚಿಂತತ್ತದ ಅಂದ್ಕೊಳ್ಳಿ. ಮಹಾರಾಜಂದು ಬರೋಬರಿ ಅದ ನಿಮ್ದು, ನನಗೇನು ಮಕ್ಕಳು ಇಲ್ಲ, ಅದು ಚಿಂತೆನೂ ಇಲ್ಲ ಅಂತ ತಿಳ್ಕೊಂಡು ಹಿಂಗೆಲ್ಲರಿಗೆ ಹೇಳಿಕೊಳ್ಳಕ್ಕೆ ಆಮೇಲೆ ಮಹಾರಾಜ ಹೇಳಿದ್ರಲ್ಲ. ಅರ್ಥಾತ್ ಏನು ಅಂದ್ರೆ ಈಗ ನಮಗೆ ಯಾವುದೋ ರೀತಿ ಚಿಂತೆ ಮಾಡೋ ನನಗೆ ನನ್ನ ಪ್ರಾರಬ್ಧವೇ ಇಲ್ಲ ಅಂತೇಳಿ. ಪರಿಸ್ಥಿತಿ ಇದೇನಿಲ್ಲ ಅಂದ್ರೆ ಇಲ್ಲಿ ಯಾವುದೋ ರೀತಿ ಸಂಬಂಧ ಇಲ್ಲ. ನಮ್ಮ ಪರಿಸ್ಥಿತಿ ಹೇಳಿದ್ರಿ ಅದೇನದ ನಿಮ್ಗೆ ಅದರ ಅರ್ಥನೇ ಆಗಿಲ್ಲ ಅಂತ ತಿಳ್ಕೊಳ್ಬೇಕು. ಆದ್ದರಿಂದ ನನಗೆ ಸಮಾಧಾನ ಇಲ್ಲ ಅಂತ ಅಂದ್ರಿ ಅಂದ್ರೆ ನಮಗೆ ಸಮಾಧಾನದ ಅರ್ಥ ಆಗಿಲ್ಲ ಅಂತ. ನಮ್ಮ ಆನಂದವು ಸ್ಥಿರವಾಗಿ ಉಳಿಯುವುದನ್ನು ಅಥವಾ ನಮ್ಮ ಸಮಾಧಾನವು ಅಚಲ ಹಾಗೂ ನಿತ್ಯ ನೂತನವಾಗಿ ಉಳಿಯುವುದನ್ನೇ ಭಗವಂತನ ದರ್ಶನವೆನ್ನುತ್ತಾರೆ. ಸಮಾಧಾನ ಅಥವಾ ಆನಂದ ಒಂದು ಅನುಭವವಾಗಿರುತ್ತದೆ. ಅದೊಂದೇನದ ಅಂದ್ರೆ ಆಂತರಿಕ ಒಂದು ಫೀಲಿಂಗ್, ಅದು ಒಂದು ಅನುಭವ, ಅದು ಒಂದು ಅವಸ್ಥ. ಅದು ಮನಸ್ಸಿಂದು ಸಮಾಧಾನ ಇರುವಂತಹದ್ದು ಒಂದು ಅವಸ್ಥ ಇದು. ಈ ಸಮಾಧಾನ ಯಾವುದನ್ನು ನಾವು ಸಮಾಧಾನ ಅಂತ ತಿಳ್ಕೊಂಡೀವೋ ಈ ಸಮಾಧಾನ ಏನದ ವೈದಾಟದು ತಿಳಿದ್ರೆ ಈ ಸಮಾಧಾನ ಏನದ ಇದು ಹಿಂಗೆ ವೈದಾಟದ ಸಮಾಧಾನ ಇದು. ಆದರೆ ಈ ಸಮಾಧಾನ ವೈದಾಟದ್ದಲ್ಲ, ಇದೊಂದು ಮನಸ್ಸಿನ ಶಾಂತ ಅವಸ್ಥ. ದುಃಖೇಶು ಅನುದ್ವಿಗ್ನ ಮನಃ, ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯಕ್ರೋಧ ಸ್ಥಿರ ಧೀರ್ ಮುನಿ ರುಚ್ಯತೆ. ಸಂಪೂರ್ಣ ಭಗವದ್ಗೀತಾ ಅರ್ಥಾತ್ ಹೇಳಿದ್ದ ಎದಕ್ಕಾಗಿ ಅಂದ್ರೆ ಸಮಾಧಾನವನ್ನು ಸಮಾಧಾನ ಇದ್ದು ಅಂತ. ಸಮಾಧಾನ ಅಥವಾ ಆನಂದ ಒಂದು ಅನುಭವವಾಗಿರುತ್ತದೆ. ಇಲ್ಲೊಂದು ಸ್ವಲ್ಪ ಹೇಳೋ ವಿಷಯ ಏನು ಅಂದ್ರೆ ಆನಂದದ ಅನುಭವವು ದೃಶ್ಯವನ್ನು ಅವಲಂಬಿಸದೇ ಇರುವುದರಿಂದ ಇಂದ್ರಿಯಗಳ ಆಚೆಗೆ ಅಂದರೆ ಮನಸ್ಸಿನ ಕ್ಷೇತ್ರದಲ್ಲಿರುತ್ತದೆ.
ಈ ಆನಂದದ ಅನುಭವ ಅನ್ನುವಂಥದ್ದು ದೃಶ್ಯವನ್ನು ಅವಲಂಬಿಸದೇ ಇರುವುದರಿಂದ, ದೃಶ್ಯವನ್ನು ಅವಲಂಬಿಸಿಕೊಂಡು ಆನಂದ ಅಲ್ಲ ಅಂತ ಇರುವುದರಿಂದ ಇಂದ್ರಿಯಗಳ ಆಚೆಗೆ ಅಂದರೆ ಮನಸ್ಸಿನ ಕ್ಷೇತ್ರದಲ್ಲಿರುತ್ತದೆ. ಹೆಂಗ ಅಂತಂದ್ರೆ ಈ ಕಣ್ಣಿನ ಅನುಭವ ಏನು ನೋಡೋದು ಅಂತ, ಕಣ್ಣಿನ ಅನುಭವದಿಂದ ಏನೊಂದು ಆನಂದ ಆಗ್ತದಲ್ಲ ಅದು ದೃಶ್ಯದ ಆನಂದ, ಕಿವಿಯಿಂದ ಕೇಳೋದ್ರಿಂದ ಏನೊಂದು ಆನಂದ ಆಗ್ತದೋ ಅದು ದೃಶ್ಯದ, ನಾಲ್ಗೆಯಿಂದ ನಾವು ರುಚಿ ನೋಡೋದ್ರಿಂದ ಏನೊಂದು ಆನಂದ ಆಗ್ತದೋ ಅದು ದೃಶ್ಯದನೇ ಆಗ. ಆದ್ರೆ ಈ ಅನುಭವ ಕೇವಲ ಮನಸ್ಸಿನಿಂದ ಅನುಭವಿಸೋದಾಗಿರೋದ್ರಿಂದ ದೃಶ್ಯದ ಆಗಿದೆ. ಇದಕ್ಕೆ ಇಂದ್ರಿಯಗಳ ಬಿದು ಸಂಬಂಧ ಬೇಕಾಗಿಲ್ಲ ಅಂತ, ಒಳಗಿಂದೊಳಗೆ ಮನಸ್ಸು ಶಾಂತವಾಗಿರೋದು ಆನಂದದಲ್ಲಿರೋದು ಯಾವುದೂ ವಿಷಯದ ಸಂಬಂಧ ಇಲ್ಲದೆ, ಇದರಲ್ಲಿ ಯಾವುದೂ ವಿಷಯಗಳ ಸಂಬಂಧ ಇಲ್ಲದೆ ಸುಮ್ಮನೆ ಶಾಂತ ಮನಸ್ಸಿರುವಂತಹ ಅವಸ್ಥೆ ಏನದನೋ ಅದು ನಿಜವಾಗಿರ್ತಕ್ಕಂಥದ್ದು. ಅದು ಕೇವಲ ಮನಸ್ಸಿಗೆ ಮಾತ್ರ ಅನುಭವದಲ್ಲಿ ಬರ್ತಕ್ಕಂಥದ್ದು. ಇನ್ನೂ ಒಂದೇನಾಗಿದೆ ಅಂದ್ರೆ ನಮಗೆ ಇಂದ್ರಿಯಗಳ ಒಂದು ಸುಖ ಅಥವಾ ಆನಂದವನ್ನು ಅನುಭವಿಸೋದು ಎಷ್ಟು ರೂಢಿಯಾಗಿಬಿಟ್ಟದೆ ಅಂದರೆ ನಾವು ಅದರ ಹೊರತಾಗಿ ಆನಂದ ಇರ್ತದ ಅನ್ನೋದ್ರಿಂದ ನಮ್ಮ ಕಲ್ಪನೆ ಇಲ್ಲ, ಅದರ ಅನುಭವನೇ ಇಲ್ಲ ನಮಗೆ. ಆದ್ದರಿಂದ ಮತ್ತೆ ಮುಂಚೆ ಏನ್ ಮಾಡಬೇಕು ಅಂದ್ರೆ ಸಾಧನೆ ಮಾಡಬೇಕಾಗಿತ್ತು ನಮಗೆ. ಆದ್ರಿಂದ ಇಂದ್ರಿಯಗಳ ರೂಢಿಗಳನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಇರ್ತಿಲ್ಲ ಕಣ್ಣಿನ ರೂಢಿ, ಕಿವಿ ರೂಢಿ, ಏನದ ಅದು ಕೇಳೋದು, ತಿನ್ನೋದು, ಕುಡಿಯೋದು ಅಥವಾ ಇದರದೇನು ರೂಢಿ ಅದಲ್ಲ ಅದನ್ನು ಮುರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದ್ರೆ ಮಾತ್ರ ನಾವು ಇಂದ್ರಿಯಗಳ ಕ್ಷೇತ್ರದಿಂದ ಮುಂದಿನ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಶಕ್ಯದ, ಮನಸ್ಸಿನ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಶಕ್ಯ. ಸುಖ ದುಃಖ ಆಗೋದು ಮನಸ್ಸಿಗೇನೆ, ಇಂದ್ರಿಯಗಳಿಗೆ ಆಗೋದಿಲ್ಲ. ಅದು ನಮ್ದೇನಾದ್ರೆ ಇಂದ್ರಿಯಗಳಿಗೆ ನಾವು ಕಣ್ಣಿಂದ ನೋಡಿದ್ಕೊಳ್ಳಿ, ಕಣ್ಣಿಗೇನು ಸುಖ ದುಃಖ ಇಲ್ಲ. ಆ ಕಣ್ಣು ಆ ವಿಷಯವನ್ನು ಒಯ್ದು ಮನಸ್ಸಿಗೆ ಮುಟ್ಟಿಸಿದಾಗ ಆ ಮನಸ್ಸಿಗೆ ಸುಖ ದುಃಖ ಆಗ್ತದೆ. ಮೂಗು ಆ ವಿಷಯವನ್ನು ಒಯ್ದು, ಮೂಗೇನು ಅಂದ್ರೆ ಸೆನ್ಸ್ ಆರ್ಗನ್ಸ್, ಅದು ಅದರಲ್ಲಿ ಏನಾಗ್ತದೆ ಅಂದ್ರೆ ಅದ್ರ ಅನುಭವ ಬರ್ತದೆ. ಆದ್ರೆ ಅದಕ್ಕೆ ಸುಖ ದುಃಖದ ಕಲ್ಪನೆ ಇಲ್ಲ ಮೂಗಿಗೆ. ಇತ್ತಿಲ್ಲ ಮೂಗನ್ನು ಹಿಂಗೆ ಹಿಂಗೆ ಮಾಡಬೇಕಾಗಿ ಬಂದಿತ್ತು ಅಂತ ಸಂತೋಷಪಟ್ಟು. ಇತ್ತಿಲ್ಲ ನಾಲಿಗೆ ಸುಖ ದುಃಖದ ಕಲ್ಪನೆ ಇಲ್ಲ, ನಾಲಿಗೆ ಏನ್ ಮಾಡ್ತದೆ ಇದು ಇಂಥದ್ದದ, ಇದು ಇಂಥದ್ದದ ಅನ್ನೋ ಅನುಭವವನ್ನ ಅದರದೊಂದು ಸಂವೇದನೆಯನ್ನ ಮನಸ್ಸಿಗೆ ಒಯ್ದು ಮುಟ್ಟಿಸ್ತದೆ. ಮನಸ್ಸು ಅನುಕೂಲಾತ್ಮಕ ಸಂವೇದನೆ ಇದ್ರೆ ಸಂತೋಷ ಪಡ್ತದೆ, ಪ್ರತಿಕೂಲಾತ್ಮಕ ಸಂವೇದನೆ ಇದ್ರೆ ದುಃಖ ಮಾಡ್ತದೆ ಬಡ್ಕೋದು. ಮನಸ್ಸೇ ಸುಖ ದುಃಖ ಅನುಭವಿಸೋದು. ಆದ್ರಿಂದ ಏನಾಗಿಬಿಟ್ಟದ ಅಂದ್ರೆ ಆ ಇಂದ್ರಿಯಗಳು ಅದಕ್ಕೆ ಏನ್ ಮಾಡ್ಲಿಕ್ಕೆ, ಇಂದ್ರಿಯಗಳಿಗೆ ಎಷ್ಟು ಅದರದ್ದು ರೂಢಿಯಾಗಿದೆ ಅಂದ್ರೆ ಅವು ನಿರಂತರವಾಗಿ ಮನಸ್ಸಿಗೆ ಏನ್ ಮಾಡ್ಲಿಕ್ಕೆ ಅಂದ್ರೆ ಸುಖ ದುಃಖಗಳನ್ನ ಸುಖ ದುಃಖಗಳ ಅನುಭವವನ್ನು ವೈದ್ಯ ಅದಕ್ಕೆ ಪೂರೈಸಲಿಕ್ಕೆ ಹತ್ತು ಬಿಟ್ಟಾವ. ಹಿಂಗಾಗಿ ಮನಸ್ಸು ಒಂದು ಸಮಯ ಸುಖ ದುಃಖ ಸುಖ ದುಃಖ ಅನುಭವಿಸುತ್ತ ಇದೆ. ಆದ್ರಿಂದ ಮನಸ್ಸಿಂದ ಏನಾಗಬೇಕು ಅಂದ್ರೆ ಸುಖ ರೂಢಿಯಾಗಿದ್ದು ಇಂದ್ರಿಯಗಳಿಗೆ ಏನಾಗಿದೆ ಅಂದ್ರೆ ರೂಢಿಯಾಗಿಬಿಟ್ಟದ ಅದನ್ನು ಅನುಭವಿಸೋದು. ಮನಸ್ಸು ಅದ್ರದ್ದು ಏನಾಗಿಬಿಟ್ಟದ, ಇಂದ್ರಿಯಗಳನ್ನ ರೂಢಿಯನ್ನ ಮುರಿದು ಬಿಟ್ಟು ಅಂದ್ರೆ ಮನಸ್ಸು ತನಗೆ ಕೂಡ್ತದ. ಈ ನೀವು ನೋಡೋದ ಬಿಟ್ರಿ ಅಂದ್ರೆ ಮನಸ್ಸು ಸುಮ್ಮನೆ ಕೂಡ್ತದ, ಸ್ವಲ್ಪ ದಿವಸ ಏನ್ ಮಾಡ್ತದ ಹಠ ಮಾಡ್ತದ, ಪ್ರತಿಕ್ರಿಯೆ ಮಾಡ್ತದೆ, ಆಮೇಲೆ ಸುಮ್ಮನೆ ಕೂಡ್ತದೆ. ಇಂದ್ರಿಯಗಳ ಒಯ್ದುಕೊಳ್ಳಿಲ್ಲ ಅಂದ್ರೆ ತಿಳಿದಿಲ್ಲ. ಆದ್ರಿಂದ ಏನಾಗಿದೆ ಅಂದ್ರೆ ಮನಸ್ಸು ಅದು ಇಂದ್ರಿಯಗಳಿಗೆ ಅದೊಂದು ರೂಢಿ ಆಗಿರೋದ್ರಿಂದ ಅವು ಏನ್ ಮಾಡ್ತಾವ ಅಂದ್ರೆ ಅದನ್ನ ಬೇಕು 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 ಅಂತಾವ. ತಿಳಿದಿಲ್ಲ ಆದ್ರೆ ಅದರದ್ದು ಸುಖ ದುಃಖ ಅನುಭವಿಸುವುದು ಅಂತ ಏನದ, ಅದು ನಾಲಿಗೆ ಏನದ, ಅದು ರುಚಿ ಹತ್ತಿದಂಗೆ ಆಗ್ತದೆ ನಮ್ಗೆ. ಅದು ವಸ್ತುತಃ ಏನಿಲ್ಲ ಅಂದ್ರೆ ಅದೊಂದು ಮನುಷ್ಯನ ಜೊತೆ ಸಂಬಂಧ ಆಗಿರೋದ್ರಿಂದ ರುಚಿ ಹತ್ತದ. ಇದ್ರ ಕೇವಲ ಅದಕ್ಕೆ ರುಚಿದ ಒಂದು ಸೆನ್ಸೇಷನ್ ನಷ್ಟ ಆಗ್ತದೆ, ಅದು ಸುಖ ದುಃಖ ಮನಸ್ಸು ಇದು ಇದಕ್ಕೆ ಆಗುವುದಿಲ್ಲ. ಆದ್ರಿಂದ ಇಲ್ಲಿ ಏನದ ಅಂದ್ರೆ ಇನ್ನೊಂದು ವಿಷಯ ಏನು ಅಂದ್ರೆ ಈಗ ಎಲ್ಲ ಅನುಭವಗಳಲ್ಲಿ ಶ್ರೇಷ್ಠ ಅನುಭವ ಯಾವುದು ಅನ್ನುವಂತ ಪ್ರಶ್ನೆ ಬರ್ತದೆ. ಈಗೇನಿರ್ತದೆ ಅಂದ್ರೆ ನಾವು ಕೇಳುವ ಅನುಭವ ನಾವು ಅಂತಿರ್ತೀವಿ ಏನು ಅಂದ್ರೆ ನಾನು ಅಂಥವ್ರ ಸಂಗೀತ ಕೇಳಿನಿ ಇಂಥವ್ರ ಸಂಗೀತ ಕೇಳಿನಿ ಅಂದ್ರೆ ಇವು ಅನುಭವಗಳ ಶ್ರೀಮಂತಿಕೆ ಇದು. ಪ್ರೀತಿಲ್ಲ ನಾನು ನಿಜವಾಗಿ ಸವಾಯಿ ಗಂಧರ್ವ ಸಂಗೀತ ಕೇಳಿದ್ದೀನಿ ಅಥವಾ ಮತ್ತೇನದ ಅಂದ್ರೆ ಎಂತೆಂಥವ್ರದ್ದು ಸಂಗೀತ ಕೇಳಿದ್ದೀನಿ ಅಂತ ಹೇಳ್ತೀವಿ.
ಇದು ಅನುಭವದ ಶ್ರೀಮಂತಿಕೆ, ಕೇಳೋ ಅನುಭವದ ಶ್ರೀಮಂತಿಕೆ. ಆಮೇಲೆ ನಾ ಇಂತಿಂಥದ್ದೆಲ್ಲ ನೋಡಿದ್ದೀನಿ, ಅಮೆರಿಕಕ್ಕೆ ಹೋಗಿದ್ ನೋಡಿದ್ದೀನಿ, ಅಲ್ಲಿ ನೋಡಿದ್ದೀನಿ, ಇದನ್ನು ನೋಡಿದ್ದೀನಿ, ಅದನ್ನು ನೋಡಿ, ಇದು ನೋಡೋ ಅನುಭವದ ಶ್ರೀಮಂತಿಕೆ ಇದು. ಅದೇ ರೀತಿಯಾಗಿ ನಾನು ಅಂದನ್ನು ತಿಂದೀನಿ, ಇದನ್ನು ತಿಂದೀನಿ ಅಂತ ಹೇಳೋದ್ರಿಂದ ತಿನ್ನೋ ಅನುಭವ ಶ್ರೀಮಂತಿಕೆ. ಇವೆಲ್ಲ ಶ್ರೀಮಂತಿಕೆಗಳು ಇದ್ರೂ ಸಹಿತ ತಿಳಿದಿಲ್ಲ, ಇವೆಲ್ಲ ಶ್ರೀಮಂತಿಕೆಗಿಂತಲೂ ಶ್ರೀಮಂತಿಕೆ ಶ್ರೀಮಂತ ಒಂದು ಅನುಭವ ಯಾವುದು ಅಂದ್ರೆ ಆತ್ಮಾನುಭವ. ಆತ್ಮಾನುಭವ ಅಂತೇನದನೋ, ಅಖಂಡ ಸಮಾಧಾನದ ಅನುಭವ ಏನದನೋ, ಅದು ಎಲ್ಲ ಇಂದ್ರಿಯಗಳ ಅನುಭವಗಳ ಶ್ರೀಮಂತಿಕೆಗಿಂತಲೂ ಶ್ರೀಮಂತವಾಗಿರ್ತಕ್ಕಂಥ ಅನುಭವ ಯಾವುದು ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಅನುಭವ ಅನ್ನೋದು. ಆದ್ದರಿಂದ ಏನದು ಅಂದ್ರೆ ಅದು ಇವ್ಯಾವುದರ ಸಂಬಂಧ ಇಲ್ಲದೆ ಅಖಂಡವಾಗಿ ಆನಂದದಲ್ಲಿರುವಂತಹ ಅನುಭವ. ಜ್ಞಾನೇಶ್ವರ ಮಹಾರಾಜ ಉದಾಹರಣೆ ಹೇಳ್ತಾರೆ, ಆತ್ಮಜ್ಞಾನಿಗೆ ಎಂಥ ಅನುಭವ ಇರ್ತದೆ, ಅದರ ಅನುಭವದ ಶ್ರೀಮಂತಿಕೆ ಹೆಂಗಿರ್ತದೆ ಅಂತಂದ್ರೆ, ಈಗ ಒಬ್ಬನಿಗೇನಿದೆ ಅಂದ್ರೆ ಇದು ಏನು ಅವಬ್ಬ ಅರ್ಥಾತ್ ಇಂದ್ರನ ಅರಮನೆ ಯಾರಿಗೆ ಬ್ಯಾಸರಿಗೆ ಬಂದು ಹೋಗ್ಯದನು, ಇಂದ್ರನ ಅರಮನೆಯೊಳಗೆ ಅರ್ಥಾತ್ ಸ್ವರ್ಗದಾಗ ಇಂದ್ರನ ಅರಮನೆಯೊಳಗೆ ಇದ್ದಿದ್ದ ಯಾರಿಗೆ ಬ್ಯಾಸರ ಬಂದದನು ಅವ ಈ ಅರ್ಥಾತ್ ಈ ಬೈಲಾಗ ಝೋಪಡಿ ಕಟ್ಕೊಂಡಿರ ಅವ್ರ ಝೋಪಡಿ ಒಳಗೆ ಅವ ಇರ್ಲಿಕ್ಕೆ ಸಿಕ್ಕಿದೆ ಹೆಂಗೋ ಹಂಗೇನದ ಅಂದ್ರೆ ಆ ಆತ್ಮಾನಂದವನ್ನು ಅನುಭವಿಸ್ತಕ್ಕಂಥವನಿಗೆ ಪ್ರಪಂಚದ ಆನಂದದ್ದೇನು ಅನಿಸುವುದಂದ್ರೆ ತುಚ್ಛ ಅನಿಸ್ತು. ಅಮೃತವನ್ನ ಸಾಕಷ್ಟು ಕುಡಿದು ಅದ್ರ ಬಗ್ಗೆನೇ ಬ್ಯಾಸರ ಪಟ್ಟವನಿಗೆ ಗಂಜಿ ಕುಡಿ ಅಂತ ಹೇಳಿದ್ರೆ ಅದರದ್ದು ಅನಿಸುತ್ತೇನು ಅವನು. ಹೆಂಗೋ ಹಂಗೇನದ ಅಂದ್ರೆ ಆ ಭಗವಂತ ಆತ್ಮಾನಂದದ ದಿವ್ಯವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ತಕ್ಕಂಥವನಿಗೆ ಈ ಪ್ರಪಂಚದ ವಿಷಯಗಳ ಆನಂದ ಏನು ಅನಿಸುವುದಿಲ್ಲ ಅಂದ್ರೆ ಅವನಿಗೆ ಅಗ್ನಿ ತುಚ್ಛ ಅನಿಸ್ತಾವೆ ಅಂತ. ಇಂದ್ರಿಯಗಳ ಆಚೆಗೆ ಅಂದ್ರೆ ಮನಸ್ಸಿನ ಕ್ಷೇತ್ರದಲ್ಲಿ ಅತ್ಯಂತ ಸಾಧಾರಣ ಅನುಭವದಿಂದ ಹಿಡಿದು ಭಗವಂತನ ದರ್ಶನದವರೆಗಿನ ಎಲ್ಲ ಅನುಭವಗಳಲ್ಲಿ ಮನಸ್ಸೇ ಕಾರ್ಯ ಮಾಡುತ್ತದೆ. ಅರ್ಥಾತ್ ಇಲ್ಲೊಂದೇನು ಪ್ರಶ್ನೆ ನಿರ್ಮಾಣ ಆಗ್ತದೆ ಅಂದ್ರೆ, ಈಗ ಇವೆಲ್ಲ ಇಂದ್ರಿಯಗಳ ಅನುಭವ ಆಯಿತು, ಮತ್ತು ಭಗವಂತನ ಅನುಭವ ಎದಕ್ಕೆ ಬರ್ತದೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಭಗವಂತನನ್ನ ಕಣ್ಣಿಂದ ನೋಡ್ಲಿಕ್ಕೆ ಬರಂಗಿಲ್ಲ, ಕಿವಿಯಿಂದ ಕೇಳಲಿಕ್ಕೆ ಬರಂಗಿಲ್ಲ, ನಾಲಿಗೆಯಿಂದ ಭಗವಂತನ ಆತ್ಮಸ್ವರೂಪದ ರುಚಿ ನೋಡ್ಲಿಕ್ಕೆ ಬರಂಗಿಲ್ಲ ಅಂತಿದ್ರೆ, ಹಾಗಾದ್ರೆ ಭಗವಂತನ ಅನುಭವ ಎದರಿಂದ ಬರ್ತದೆ ಅಂದ್ರೆ ಮನಸ್ಸಿನಿಂದಲೇ ಬರ್ತದೆ. ಈ ವಿಷಯಗಳ ಒಂದು ಅನುಭವವನ್ನು ಪಡ್ಕೊಳ್ಳೋದು ಮನಸ್ಸೇ, ಅದೇ ರೀತಿಯಾಗಿ ಭಗವಂತನ ಅನುಭವ ಪಡ್ಕೊಳ್ಳುವಂತಹದ್ದು ಮನಸ್ಸೇ ಅಂತ. ಈ ಎರಡು ಮನಸ್ಸಿನೊಳಗೆ ವ್ಯತ್ಯಾಸ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಮನಸ್ಸೇನದನೋ ಅದು ಮುಂದೆ ಬರ್ತದೆ. ಈ ವಿಷಯ ಅತಿ ಸುಂದರ ಬಹಳ ಅತಿ ಮಾರ್ಮಿಕವಾಗಿ ಹೇಳಿದ, ಈ ವಿಷಯಗಳ ಅನುಭವವನ್ನು ಪಡ್ಕೊಳ್ತಕ್ಕಂಥ ಮನಸ್ಸೇನದನೋ ಅದು ವಿಷಯ ವಾಸನೆಗಳಿಂದ ತುಂಬಿರುವಂತಹದ್ದು, ಮಲಿನವಾಗಿರ್ತಕ್ಕಂಥ ಮನಸ್ಸು. ಅರ್ಥಾತ್ ಏನು ಅಂದ್ರೆ ಅತ್ಯಂತ ಮಲಿನವಾಗಿರ್ತಕ್ಕಂಥ ಮನಸ್ಸಿನಿಂದ ಈ ವಿಷಯಗಳ ಅನುಭವ ಬರ್ತದೆ. ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸಿನ ಅದ ಮನಸ್ಸ ಒಂದು ವೇಳೆ ಅಗ್ನಿ ಪರಿಶುದ್ಧ ಆಯಿತು ಅಂದ್ರೆ ಆ ಮನಸ್ಸಿನಿಂದನೇ ಭಗವಂತನ ಅನುಭವ ಬರುತ್ತೆ. ಎರಡೂ ಮನಸ್ಸು ನಮ್ಮೂನೇ ತಿಳ್ತಿಲ್ಲ, ಒಂದೇನದನೋ ಮಲಿನ ಮನಸ್ಸು, ಮಲಿನ ಮನಸ್ಸಿನಿಂದ ಆ ಭಗವಂತ ಅನುಭವ ಪಡ್ಕೊಳ್ಳಿಕ್ಕೆ ಬರಂಗಿಲ್ಲ, ಅರ್ಥಾತ್ ಅಶುದ್ಧ ಮನಸ್ಸಿನಿಂದ. ಆದ್ದರಿಂದ ಮಹಾರಾಜರೇಂದ್ರು 3.5 ಕೋಟಿ ರಾಮನಾಮ ಜಪ ಮಾಡೋದ್ರಿಂದ ಚಿತ್ತ ಶುದ್ಧಿ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ, ಆ ಶುದ್ಧವಾದ ಮನಸ್ಸಿಗೆನೇ ಭಗವಂತನ ಅನುಭವ ಬರ್ತದೆ. ಅಂದ್ರೆ ಏನ್ ಪ್ರಶ್ನೆ ನಿರ್ಮಾಣ ಆಯ್ತು ಅಂದ್ರೆ ನಮಗೆ ಭಗವಂತನ ಅನುಭವ ಬರಂಗಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ಮನಸ್ಸದಲ್ಲ. ಭಕ್ತ ಏನ್ ಮಾಡ್ಬೇಕಾಗಿದೆ ಮಹಾರಾಜರು ಹೇಳಿದ್ರು, ಗುರು ಏನ್ ಮಾಡ್ತಾರೆ ಅಂದ್ರೆ ಕನ್ನಡಿ ಮ್ಯಾನ್ ಧೂಳು ಒದಿಸ್ತಾರೆ ಅಂತ ಪ್ರವಚನದ ಬಂದ್ಸಲ್ಲ. ಅರ್ಥಾತ್ ಅವ್ರು ಗುರುಗಳು ಎಚ್ಚರಗೊಳಿಸುತ್ತಾರೆ ಅಂತ ಒಂದು. ಅರ್ಥಾತ್ ಏನು ಅಂದ್ರೆ ಕನ್ನಡಿ ಮ್ಯಾಲಿನ ಧೂಳು ಒರೆಸೋದು ಒಂದೇ ಪ್ರಶ್ನೆ ಅದ. ಕನ್ನಡಿ ಮ್ಯಾಲ ಕನ್ನಡಿ ಒಬ್ಬ ಅರ್ಥಾತ್ ಏನು ಅಂದ್ರೆ ಒಬ್ಬನ ಕನ್ನಡಿ ಅವನ ಕಣ್ಣು ಚಲೋ ತಂಗ ಸ್ಪಷ್ಟ ಕಾಣುತ್ತವೆ, ಕನ್ನಡಿನೂ ಭವ್ಯ ಅತಿ ಉತ್ತಮವಾದಂತದ. ಆ ಕನ್ನಡಿ ಮುಂದೆ ಅವನು ವೈದ್ಯ ನಿಂದ್ರಿಸಿದ್ರು, ಅವನಿಗೆ ಅವನ ಮುಖ ಕಾಣಿಸ್ಲಿಲ್ಲ. ನನ್ನ ಮುಖ ಕಾಣಿಸ್ವಲ್ತು ಅಂತ, ಕಾಣಿಸ್ವಲ್ತು ಅಂದ್ರೆ ನಿನ್ ಕಣ್ಣು ಕಾಣಿಸ್ತಾವಿಲ್ಲೋ, ಕಣ್ಣು ಕಾಣಿಸ್ತಾವ, ಮುಖ ಯಾಕೆ ಕಾಣಿಸ್ವಲ್ತು ಅಂದ್ರೆ ಅದನ್ನ ಧೂಳದ, ಆದ್ರಿಂದ ನನ್ನ ಮುಖ ಕಾಣಿಸ್ವಲ್ತು. ಮತ್ತೆ ಮಾಡ್ಬೇಕೇನು, ಧೂಳು ಒಲಿಸ್ಬಿಟ್ರೆ ಮುಖ ಕಂಡ ಕಾಣಿಸ್ತದೆ. ಹೆಂಗೋ ಹಂಗೇನದಂದ್ರೆ ಇವತ್ತು ನಮಗೆ ಭಗವಂತನ ಅನುಭವ ಬರ್ತಿದ್ದಿಲ್ಲ ಅಂದ್ರೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕೇನು ಅಂದ್ರೆ ನಮ್ಮ ಮನಸ್ಸು ಅತ್ಯಂತ ಮಲಿನದ ಅಂತ ತಿಳ್ಕೋಬೇಕು. ಆ ಮಲಿನ ಮನಸ್ಸು ಮಲಿನದ ಅನ್ನೋದನ್ನ ಎದುರ ಮೇಲೆ ತಿಳ್ಕೋಬೇಕು. ಬಹಿರ್ಮುಖವಾಗಿರೋದ್ರಿಂದ ಮಲಿನದ, ಯಾವ ಮನಸ್ಸಿನಲ್ಲಿ ದೃಶ್ಯದ ಕಡೆಗೇನೆ ಪ್ರವೃತ್ತಿ ಅದನ್ನು
ಮತ್ತು ಬಹಿರ್ಮುಖವಾಗಿ ನಿರಂತರವಾಗಿ ದೃಶ್ಯದ ಕಡೆಗೆ ಯಾವ ಮನೋವೃತ್ತಿಗಳು ಮನಸ್ಸು ಧಾವಿಸ್ತಾ ಇದನೋ ಅದು ಮಲಿನ ಮನಸ್ಸು, ಅಶುದ್ಧ ಮನಸ್ಸು. ಅದು ಮತ್ತೆ ಏನ್ ಮಾಡ್ಬೇಕಾದ್ರೆ ಹೊರಗಿನಿಂದ ಆ ಮನೋವೃತ್ತಿಗಳನ್ನು ಒಳಗೆ ಎಳ್ಕೋಬೇಕು. ಇದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಆ ಮನೋವೃತ್ತಿಗಳನ್ನು ಒಳಗೆ ಎಳ್ಕೊಂಡು ಅದನ್ನು ಪುನಃ ಪುನಃ ಒಳಗೆ ತಂದು ಅದನ್ನು ನಾಮದಲ್ಲಿ ಸ್ಥಿರ ಮಾಡಿಕೋತ ಹೋದ್ವಿ ಅಥವಾ ಆತ್ಮನಲ್ಲಿ ಸ್ಥಿರ ಮಾಡಿಕೋತ ಹೋದ್ವಿ ಅಂದ್ರೆ ಹೊರಗೆ ಹೋಗೋ ಪ್ರವೃತ್ತಿ ಅದನ್ನು ಕಡಿಮೆ ಆಯ್ತು ಅಂದ್ರೆ ಮನಸ್ಸಿಗೆ ನಿಧಾನವಾಗಿ ಆ ಹೊರಗೆ ಹೋಗಿ ಅನ್ನ ದೃಶ್ಯವನ್ನು ತಗೊಂಡು ಬಂದು ಅರ್ಥಾತ್ ಹೆಂಗದ ಅಂದ್ರೆ ಈಗ ಅದು ಹೊರಗೆ ಹೋಗಿ ಆ ದೃಶ್ಯವನ್ನು ತಗೊಂಡು ಬಂದು ಒಳಗೆ ಕೂತ್ಕೊಂಡು ಅದನ್ನು ತಿಂತದ ಮನಸ್ಸು. ಹೊರಗೆಲ್ಲ ಅಡ್ಡಾಡಿ ಹೊಲಸ ಎಲ್ಲ ತಗೊಂಡು ಬಂದು ವಿಷಯಗಳನ್ನ ತಗೊಂಡು ಬಂದು ತನ್ನ ಒಳಗೆ ಬಂದು ಅದು ಕೂತ್ಕೊಂಡು ತಿಂತದ. ಹಿಂಗಾಗಿ ಅದು ಹೊಲಸಾಗಿಬಿಟ್ಟದು, ಮಲಿನ ಆಗಿಬಿಟ್ಟದು. ಈ ಪುನಃ ಪುನಃ ಬಹಿರ್ಮುಖವಾಗಿ ಪ್ರಪಂಚದ ವಿಷಯಗಳನ್ನು ಅನುಭವಿಸಲಿಕ್ಕೆ ಪ್ರವೃತ್ತವಾಗಿರ್ತಕ್ಕಂಥ ಮನಸ್ಸನ್ನ ನಾವು ಆಗ್ರಹಪೂರ್ವಕವಾಗಿ ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಂ ಅಸ್ಥಿರಂ ತತಸ್ತಥೋ ನಿಯಮ್ಯೈತ ಆತ್ಮನ್ನೇ ವಶಂನೇ. ಭಗವಂತ ಹೇಳ್ತಾನೆ ಯಾವ್ಯಾವುದರ ಕಡೆಗೆ ನಿಮ್ಮ ಮನಸ್ಸು ಹರಿದು ಹೋಗ್ತದನೋ ಆಯಾ ವಿಷಯಗಳಿಂದ ಆ ಮನಸ್ಸನ್ನು ಎಳತಂದು ಅದನ್ನು ನೀವು ಆತ್ಮನಲ್ಲೇ ಸ್ಥಿರಗೊಳಿಸ್ರಿ. ಹಿಂಗ್ ಮಾಡ್ಲಿಕ್ಕೆ ಹತ್ಕೊಳ್ಳಿ ಏನಾಗ್ತದೆ ಅಂದ್ರೆ ಮನಸ್ಸು ನಿಧಾನವಾಗಿ ಹೊರಗೆ ಹೋಗೋ ಪ್ರವೃತ್ತಿ ಕಡಿಮೆ ಆಗ್ತದೆ. ಪ್ರವೃತ್ತಿ ಕಡಿಮೆ ಆದಂಗಾದಂಗ ಅದರೊಳಗಿರೋ ದೃಶ್ಯ ಕಡಿಮೆ ಆಗ್ಲಿಕ್ಕೆ ಹತ್ತದು. ಮನಸ್ಸಿನಲ್ಲಿರ್ತಕ್ಕಂಥ ಮಾಲಿನ್ಯ ಏನು ಅಂದ್ರೆ ದೃಶ್ಯನೇ ಅದ್ರ ಮಾಲಿನ್ಯ. ದೃಶ್ಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಹೊರಗಿನ ಪ್ರಪಂಚ ಅದ ಅದ್ರ ಮಾಲಿನ್ಯ. ಆ ಮಾಲಿನ್ಯವನ್ನು ನಾವು ಹೆಂಗ ಸ್ವಚ್ಛ ಮಾಡ್ತೀವಿ, ಆ ಮಾಲಿನ್ಯ ಸ್ವಚ್ಛ ಮಾಡಲಿಕ್ಕೆ ಉತ್ತಮ ಸಾಧನೆ ಯಾವುದು ಅಂದ್ರೆ ನಾಮಸ್ಮರಣೆ. ನಮಗೇನ್ ಮಾಡ್ಲಿಕ್ಕಾಗುದಂದ್ರೆ ಮನಸ್ಸನ್ನು ಎಳತ್ತಂತಂದು ಒಳಗಿರ್ಲಿಕ್ಕಾಗುವುದಿಲ್ಲ. ಅದನ್ನ ನಾವು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿವಿ ಅಂದ್ರೆ ನಾಮನ ಏನ್ ಮಾಡ್ತಂದ್ರೆ ಆ ಮನಸ್ಸನ್ನು ಎಳತ್ಕೊಂಡ್ಬರ್ತೇವೆ ಒಳಗೆ. ಆದ್ರಿಂದ ಈ ರೀತಿಯಾಗಿ ನಾವು ಮನಸ್ಸನ್ನು ಒಳಗೆ ತಂತಂದ್ರೆ ಮನಸ್ಸು ನಿರ್ಮಲ ಮಾಡಿದ್ವಿ ಅಂದ್ರೆ ಮತ್ತೆ ಭಗವಂತನ ದರ್ಶನ ಆಗೋದಕ್ಕಾಗಿ ಬೇರೆ ಪ್ರಯತ್ನ ಏನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅತ್ಯಂತ ಸಾಧಾರಣ ಅನುಭವದಿಂದ ಹಿಡಿದು ದರ್ಶನ ಎಲ್ಲ ಅನುಭವಗಳಲ್ಲಿ ಮನಸ್ಸೇ ಕಾರ್ಯ ಮಾಡುತ್ತದೆ. ಸಮಾಧಾನವನ್ನು ಕೊಡುವುದಾಗಲಿ ಅಥವಾ ಅದನ್ನು ಭಂಗ ಮಾಡುವುದಾಗಲಿ ನಮ್ಮ ಮನಸ್ಸೇ ಆಗಿರುತ್ತದೆ. ಮನೆಯವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಬಂಧಾಯ ವಿಷಯಾಸಕ್ತಂ ಪ್ರೋಕ್ತಂ ಮೋಕ್ಷೋ ನಿರ್ವಿಷಯಂ ಸ್ಮೃತಂ. ಬಂಧನಕ್ಕೆ ಕಾರಣ ಅಂದ್ರೆ ವಿಷಯದಲ್ಲಿ ಆಸಕ್ತವಾಗಿರ್ತಕ್ಕಂಥ ಮನಸ್ಸು ಬಂಧನಕ್ಕೆ ಕಾರಣ, ವಿಷಯದಲ್ಲಿ ನಿರಾಸಕ್ತವಾಗಿರ್ತಕ್ಕಂಥ ಮನಸ್ಸು ಮೋಕ್ಷಕ್ಕೆ ಕಾರಣ. ಮನಸ್ಸಿನ ಉದಯಾಸ್ತ್ರಗಳೆಂದರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಹಾಗೂ ಲಯಗಳಾಗಿರುತ್ತವೆ. ಇಲ್ಲೊಂದು ಸ್ವಲ್ಪ ಸೂಕ್ಷ್ಮದ ವಿಷಯ, ಮನಸ್ಸಿನ ಉದಯಾಸ್ತ್ರಗಳು ಅಂದ್ರೆ ಏನು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈಗ ಎರಡು ಮೂರು ಪ್ರಕಾರದಿಂದ ನಾವು ಹೇಳಬಹುದು. ಮೊದಲೇದ್ದೇನು ಅಂದ್ರೆ ನಮ್ಮ ಗಾಢ ನಿದ್ರೆ ಹತ್ತಿವು, ಅರ್ಥಾತ್ ಮನಸ್ಸು ಲಯ ಆಗ್ತಿಲ್ಲ, ಅಲ್ಲೇ ಮನಸ್ಸಿಲ್ಲ, ಅಲ್ಲೇ ನಮ್ಮ ನಿದ್ದೆ ಗಾಢ ನಿದ್ದೆ ಹತ್ತಿ ಅಂದ್ರೆ ಮನಸ್ಸಿಲ್ಲ. ಮನಸ್ಸಿನ ಲಯ ಆದ ಕೂಡಲೇ, ಮನಸ್ಸಿನ ಅಸ್ತ ಆದ ಕೂಡಲೇ ಜಗತ್ತು ಅಸ್ತ ಆತು. ಆಮೇಲೆ ಎತ್ತರ ಆತು ಅಂದ್ಕೂಡಲೇ ಮನಸ್ಸಿನ ಉದಯ ಆದ ಕೂಡಲೇ ಜಗತ್ತಿನ ಉದಯ ಆಯ್ತಿಲ್ಲ. ಈಗ ಗಾಢ ನಿದ್ರೆ ಹತ್ತಿದಾಗ ನಿಮ್ಮ ಮಗ್ಗಲಿಗೆ ಏನಪ್ಪ ಅಂದ್ರೆ ದೊಡ್ಡದೊಂದು ಸರಕು ಬಂದು ಮಲ್ಕೊಂಡಿತ್ತು, ನಿಮಗದ್ರ ಏನು ಭಯ ಇಲ್ಲ, ಅಲ್ಲದೆ ಆನಂದಗಳು ಮಲ್ಕೊಂಡಿರಿ. ಎದ್ದು ನೋಡಿದ್ರೆ ಬಹಳ ಭಯ ಆತು. ಒಂದು ಇನ್ನೊಂದು ಉದಾಹರಣೆ ಹೇಳ್ತಾರೆ, ನಾವು ಗಡದ್ದ ಮಲ್ಕೊಂಡೀವಿ. ಅರ್ಥಾತ್ ಜ್ಞಾನೇಶ್ವರಿಯೋಗಿ ಹೇಳ್ತಾರೆ ಮಗ್ಗಲ್ದಾಗನ ಅತ್ಯಂತ ಸುಂದರಳಾಗಿರ್ತಕ್ಕಂಥ ಒಬ್ಬಳು ಸ್ತ್ರೀ ಏನಂದ್ರೆ ಮಗ್ಗಲ್ದಾಗ ಕೂತಾಳ, ನಮಗೆ ಅದರದ್ದು ಏನು ಸಂಬಂಧನೇ ಇಲ್ಲ. ಎತ್ತರಾದ ಕೂಡಲೇ ಆಕೆ ಬಗ್ಗೆ ನಮಗೆ ಮೋಹ ಆಸಕ್ತಿ ಉಂಟಾಗ್ಬೋದು. ಇನ್ನೊಂದು ಉದಾಹರಣೆ ಹೇಳ್ತಾರೆ, ಗಡದ್ದ ಮಲ್ಕೊಂಡೀವಿ, ನಮ್ಮ ಮಗ್ಗಲ್ದಾಗನ ಒಂದು ಕೋಟಿ ರೂಪಾಯಿ ಇಟ್ಟಾರು, ತಿಳಿದಿಲ್ಲ ನಮಗೆ ಅದ್ರ ಬಗ್ಗೆ ಏನು ಆಕರ್ಷಣೆ ಇಲ್ಲ. ಎದ್ದು ಕೂಡ ನೋಡಿ ಘಾಬರಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದು ನಮ್ದು ಏನ್ರಿ ಅಂತ ತಿಳ್ಕೊಂಡು ಕೇಳ್ತೀವಿ. ಅಂದ್ರೆ ಏನಾಯ್ತು ಅಂದ್ರೆ ಮನಸ್ಸು ಲಯ ಆದ್ರೆ ಜಗತ್ತು ಲಯ ಆಯ್ತು, ಮನಸ್ಸು ಉದಯ ಆದ್ರೆ ಜಗತ್ತು ಉದಯ ಆಯ್ತು. ಆದ್ರೆ ಮನಸ್ಸಿನ ಉದಯಾಸ್ತ್ರಗಳೆಂದ್ರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಹಾಗೂ ಲಯಗಳಾಗಿರುತ್ತವೆ. ಜಗತ್ತು ಹುಟ್ಟೋದು ಸ್ಥಿತಿ ಎಲ್ಲ. ಅರ್ಥಾತ್ ಏನು ಅಂದ್ರೆ ಇದಕ್ಕ ಏನಂತ ಉನ್ಮನಿ ಅವಸ್ಥ ಅಂದ್ರೆ ಆ ಅವಸ್ಥಾದೊಳಗೆ ಜಗತ್ತು ಇಲ್ಲಂಗೆ ಇಲ್ಲ ಅಂತ. ಆದ್ರಿಂದ ಇದ ಸಮಾಧಿ ಅಂದ್ರೂ ಅದೇ ಅವಸ್ಥಾದೊಳಗೆ. ಈ ಗಾಢ ನಿದ್ರಾ ಅಂತ ಏನಾದ್ರು ಅದಕ್ಕೆ ಸುಷುಪ್ತಿ ಅಂತ, ಅರ್ಥಾತ್ ಏನಂದ್ರೆ ಅದಕ್ಕೆ ಈ ಶಾಸ್ತ್ರದಲ್ಲಿ ಸುಷುಪ್ತಿ ಅಂದ್ರೆ ಜಾಗ್ರತ್ ಸುಷುಪ್ತಿ ಅಂದ್ರೆ ಸಮಾಧಿ.
ಗಾಢ ನಿದ್ರೆ ಒಳಗಿದ್ದಾಗ ನಮ್ಗೆ ಯಾವ ಅನುಭವ ಇರ್ತದನೋ, ಸುಷುಪ್ತಿ ಅವಸ್ಥಾದಲ್ಲಿ ಅಂದ್ರೆ ಗಾಢ ನಿದ್ರಾದಲ್ಲಿದ್ದಾಗ ಯಾವ ಅನುಭವ ಇರ್ತದನೋ, ಅದು ಎಚ್ಚರಿದ್ದಾಗ ಆ ಅನುಭವ ಇರೋದಕ್ಕನ ಸಮಾಧಿ ಅಂತ. ಗಾಢ ನಿದ್ರಾವಸ್ಥೆ ಒಳಗ ನಮ್ಗೆ ಏನೂ ಸುಖ ಇಲ್ಲ, ದುಃಖ ಇಲ್ಲ, ಯಾವುದೂ ಇಲ್ಲ, ಪ್ರಪಂಚ ಇಲ್ಲ, ಮನಿ ಇಲ್ಲ, ಮಾರಿಲ್ಲ ಅಥವಾ ಸ್ವಪ್ನ ಇಲ್ಲ, ಇಂಥ ಅವಸ್ಥಾ ಏನಿರ್ತದ, ಆ ಅವಸ್ಥಾದೊಳಗೆ ಏನು ಮನಸ್ಸಿನ ಸ್ಥಿತಿ ಇರ್ತದನೋ ಅದು ಎಚ್ಚರಿದ್ದಾಗಿರೋದಕ್ಕನೆ ಸಮಾಧಿ ಅಂತ. ಈ ಸಮಾಧಿ ಅನ್ನೋದು ಎರಡು ಪ್ರಕಾರದಿಂದ, ಒಂದೇನು ಅಂದ್ರೆ ನಾವು ಯೋಗ ಸಾಧನೆಯಿಂದ ಪದ್ಮಾಸನ ಹಾಕಿ ಕೂತುಕೊಂಡು ಅರ್ಥಾತ್ ಏನು ಅಂತಂದ್ರೆ ಸಮಾಧಿ ಅವಸ್ಥಾ ಪ್ರಾಪ್ತ ಆಗುವುದು ಒಂದದ. ಅದರೊಳಗೆ ಏನಿಲ್ಲ ಅಂದ್ರೆ ನಾವು ಕೈಕಾಲುಗಳನ್ನು ಬಂದೋಬಸ್ತ್ ಆಗಿ ಕಟ್ಟಿಬಿಟ್ಟುಕೊಂಡು ನಾವೆಲ್ಲ ಸಮಾಧಿ ಅವಸ್ಥಾದಲ್ಲಿ ಆನಂದದಲ್ಲಿ ಇರ್ತೀವಿ. ಆಮೇಲೆ ಇನ್ನೊಂದು ಯಾವುದು ಅಂದ್ರೆ ಸಹಜ ಸಮಾಧಿ ಅಂತಾರೆ. ಅಂದ್ರೆ ಅದರೊಳಗೆ ಯಾವುದು ಪ್ರಪಂಚದಲ್ಲಿ ಬೆಳಗ್ಗೆ ಹೆಸರು ಅದರಿಂದ ರಾತ್ರಿ ನಿದ್ದೆ ತನಕ ಪ್ರಪಂಚದ ಯಾವುದೇ ವ್ಯವಸಾಯ ಅಥವಾ ಏನೋ ಒಂದು ವ್ಯತ್ಯಾಸ ಮಾಡಿಕೊಳ್ಳೋದನ್ನ ಆ ಸುಷುಪ್ತಿ ಅವಸ್ಥಾದ ಅವಸ್ಥಾ ಮನಸ್ಸಿಗಿರೋದು. ಅಂದ್ರೆ ಮನಸ್ಸು ಕಿಂಚಿತ್ತು ಉದ್ವಿಗ್ನ ಆಗಿರೋದು, ಆಗದೇ ಇರೋದು, ಅಥವಾ ಮನಸ್ಸಿನೊಳಗೆ ಯಾವುದೂ ಉದ್ವೇಗ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘರ್ಷ ಇಲ್ಲ, ಮನಸ್ಸೇನಿಲ್ಲ ಅಂದ್ರೆ ಸಂಘರ್ಷ ಇಲ್ಲದೆ ಇರತಕ್ಕಂಥ ಏನೊಂದು ಅವಸ್ಥಾ ಅದನ್ನೋ ಅದಕ್ಕೆ ಸಹಜ ಸಮಾಧಿ. ಅಂದ್ರೆ ಅವನು ಯಾತ್ರಿದ್ದು ಅವನ ಮನಸ್ಸು ಡೋಲಾಯಮಾನ ಆಗುವುದಿಲ್ಲ. ಅದು ಬ್ಯಾರಿ ಮಾತು. ತುರ್ಯಾವಸ್ಥಾ ಅಂತಂದ್ರೆ ಸಮಾಧಿ ಅವಸ್ಥಾ ಅದು ನಿಂತಿಲ್ಲ. ಮನುಷ್ಯನಿಗೆ ನಾಲ್ಕು ಅವಸ್ಥಾ ಅವ: ಜಾಗೃತ, ಸ್ವಪ್ನ, ಸುಷುಪ್ತಿ, ತುರ್ಯ. ಅರ್ಥಾತ್ ಏನಂದ್ರೆ ತುರ್ಯಾವಸ್ಥೆ ಅಂದ್ರೆ ಅರ್ಥಾತ್ ಅದು ಸಮಾಧಿ ಅವಸ್ಥಾನೇ. ಸಮಾಧಿ ಅವಸ್ಥೆಗೆ ನಮಗೆ ಮೂರು ಅವಸ್ಥಾದ ಅನುಭವ ಅದ. ನಮ್ಮ ಮನಸ್ಸೇನದ ಅಂದ್ರೆ ತಿರುಗಿ ಮುರುಗಿ ಮೂರು ಅವಸ್ಥಾದೊಳಗೇನು ಹೋಗಿ ಬಂದು ಮಾಡ್ತದೆ. ಒಂದು ಜಾಗೃತ, ಈ ಸದ್ಯ ಹೆಂಗಿದ್ದೀವೋ ಹಂಗ. ಆಮೇಲೆ ಎರಡನೇದು ಸ್ವಪ್ನ, ಮಲ್ಕೊಂಡಿವಿ ನಿದ್ದಂತೆ ಅಂದ್ರೆ ಸ್ವಪ್ನ ನೋಡ್ತೀವಿ. ಅದು ಒಂದು ಮನಸ್ಸಿನ ಅವಸ್ಥಾ ಅದು. ದೇಹದೊಳಗೆ ಬಹಳ ವ್ಯತ್ಯಾಸ ಆಗುವುದಿಲ್ಲ, ಮನಸ್ಸು ಬೇರೆ ಬೇರೆ ಅವಸ್ಥಾಕ್ಕೆ ಹೋಗುದು ಬರೋದು ಮಾಡ್ತಿರ್ತದೆ. ಒಳಗಿರ್ತಕ್ಕಂಥ ಮನಸ್ಸನ್ನೇನದ ಈ ಮೂರು ಅವಸ್ಥಾದಲ್ಲಿ ಅಡ್ಡಾಡ್ತಿರ್ತದೆ. ಆಮೇಲೆ ಸುಷುಪ್ತಿ ಅವಸ್ಥಾ ಅಂದ್ರೆ ಗಾಢ ನಿದ್ರ ಅವಸ್ಥಾ. ಇದರೊಳಗಿಂದ ಇನ್ನೊಂದು ಸ್ವಲ್ಪ ವೈಶಿಷ್ಟ್ಯ ಹೇಳ್ತೀನಿ ಏನದ ಅಂದ್ರೆ, ಈ ನಾವು ಜಾಗೃತ ಅವಸ್ಥಾದಲ್ಲಿ ಇದ್ದೀವಿ. ಈ ಜಾಗೃತ ಅವಸ್ಥಾ ದೃಷ್ಟಿಯಿಂದ ಸ್ವಪ್ನಾವಸ್ಥಾ ಸುಷುಪ್ತಿ ಅವಸ್ಥಾ ಎರಡೂ ಏನವ ಅಂದ್ರೆ ಮಿಥ್ಯ ಅದ. ಹೌದಲ್ಲ, ಸ್ವಪ್ನಾವಸ್ಥಾನೂ ಮಿಥ್ಯ. ನಮಗೀಗ ನಿನ್ನ ರಾತ್ರಿ ಕನಸಿನಾಗಿದ್ದದ್ದು ನಾವೀಗ ಖರೆ ಅಂತ ತಿಳ್ಕೊತೀವಿ, ಅದು ಮಿಥ್ಯ ಅದ. ಸುಷುಪ್ತಿ ಅವಸ್ಥಾನೂ ಮಿಥ್ಯ ನಮಗೀಗ. ಅಂದ್ರೆ ಗಾಢ ನಿದ್ರಾವಸ್ಥೆನೂ ನಮಗೀಗೇನಿಲ್ಲ ಅಂದ್ರೆ ಅನುಭವದಲ್ಲಿ. ಅದೇ ರೀತಿಯಾಗಿ ಸ್ವಪ್ನಾವಸ್ಥಾದಲ್ಲೇ ಜಾಗೃತ ಅವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ ಎರಡೂ ಮಿಥ್ಯ ಅವ. ಸ್ವಪ್ನದ ಸ್ವಪ್ನ ನೋಡ್ಲಿಕ್ಕೆ ಹತ್ತಿವಿ, ಸ್ವಪ್ನದಾಗ ಇನ್ನೇನೋ ಆಗಿರ್ತೀವಿ. ತಿಳಿ ಹತ್ತಿರದಾಗಿಂದು ನಮಗೆ ಸಂಬಂಧ ಇಲ್ಲ, ಗಾಢ ನಿದ್ರಾನೂ ಇಲ್ಲ. ಇನ್ನೊಂದೇನು ಅಂದ್ರೆ ಸುಷುಪ್ತಿ ಅವಸ್ಥಾದಲ್ಲಿ ಇವೆರಡು ಮಿಥ್ಯ, ಜಾಗೃತ ಮತ್ತು ಸ್ವಪ್ನ ಇವೆರಡು ಮಿಥ್ಯ ಅಲ್ಲೇ ನಲ್ಲಿ. ಅವಾಗ ನಮಗೆ ಸ್ವಪ್ನಾವಸ್ಥಾದ್ದು ಅನುಭವ ಇಲ್ಲ, ಜಾಗೃತ ಅವಸ್ಥಾದ್ದು ಅನುಭವ ಇಲ್ಲ, ಗಾಢ ನಿದ್ರಾವಸ್ಥೆಗಳು ಮಲ್ಕೊಂಡಿವಿ, ಏನು ಎದುರ್ದು ಏನು ಇದು ಇಲ್ಲ. ಅವಾಗ ಏನಾಗ್ತದೆ, ನಮ್ಮ ಮನಸ್ಸು ಸುಷುಮ್ನ ನಾಡಿಯೊಳಗೆ ಹೋಗಿ ಕೂಡ್ತದೆ ಅಂತ ಹೇಳ್ತಾರೆ. ಆಮೇಲೆ ತುರ್ಯಾವಸ್ಥಾದಲ್ಲಿ ಇವು ಮೂರು ಹೆಂಗ ಒಂದಕ್ಕೊಂದು ಸಾಪೇಕ್ಷಿಕವಾಗಿ ಮಿಥ್ಯಾವನು, ಹಂಗೆ ತುರ್ಯಾವಸ್ಥಾಕ್ಕೆ ಒಂದು ವೇಳೆ ನಮ್ಮ ಮನಸ್ಸು ಹೋಗ್ತು ಅಂದ್ರೆ ಸೂಪರ್ ಕಾನ್ಸಿಯಸ್ನೆಸ್ ಅಂತಾರದು. ಕಾನ್ಸಿಯಸ್, ಸಬ್ ಕಾನ್ಸಿಯಸ್, ಅನ್ಕಾನ್ಸಿಯಸ್, ಸೂಪರ್ ಕಾನ್ಸಿಯಸ್ನೆಸ್ ಹೋತು ಅಂದ್ರೆ ಈ ಮೂರು ಅವಸ್ಥಾ ಮಿಥ್ಯ ಆಗ್ತದೆ. ಆವಾಗ ಪ್ರಪಂಚದ ಮಿಥ್ಯಾತ್ವದ ಖರೆ ಅನುಭವ ಬರ್ತದೆ. ಜಗನ್ ಮಿಥ್ಯ ಅನ್ನೋದು ಹೆಂಗದ ಅನ್ನೋದ್ರ ಕಲ್ಪನಾ ಬರಬೇಕಾದ್ರೆ ನಮ್ಮ ಮನಸ್ಸು ಏನಾಗಬೇಕು ಅಂದ್ರೆ ತುರ್ಯಾವಸ್ಥಾಕ್ಕೆ ಹೋಗ್ಬೇಕು. ತುರ್ಯಾವಸ್ಥಾದಿಂದ ನೀವು ಜಾಗೃತ, ಸ್ವಪ್ನ, ಸುಷುಪ್ತಿ ಕಡೆ ನೋಡಿದ್ರಿ ಅಂದ್ರೆ ಮೂರು ಅವಸ್ಥಾ ಮಿಥ್ಯ ಅಂತ. ಆದ್ರಿಂದ ಈ ಜಾಗೃತ ಅವಸ್ಥಾ ಅದು ಪ್ರಪಂಚ ಏನದನು ಇದು ಮಿಥ್ಯ ಅಂತ ನಮಗೆ ಸ್ಪಷ್ಟವಾದ ಅನುಭವ ಬರಬೇಕು ಅಂದ್ರೆ ನಮ್ಮ ಮನಸ್ಸು ತುರ್ಯಾವಸ್ಥಾ. ಇನ್ನು ಅದನ್ನು ತುರ್ಯಾತೀತ ಅವಸ್ಥಾ ಇದರ ಅರ್ಥ ಏನು ಅಂದ್ರೆ ಆ ತುರ್ಯಾವಸ್ಥೆಯನ್ನು ಅರಗಿಸಿಕೊಂಡು 24 ತಾಸು ನಮ್ಮಂತೆ ಸಾಮಾನ್ಯ ಜನರಂತೆ ಒಂದು ಅಜ್ಞಾನಿಗಳು ಹೆಂಗೆ ನಾವು ವ್ಯವಹಾರ ಮಾಡ್ತೀವೋ ಹಾಗೆ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಅವರು 24 ತಾಸು ವ್ಯವಹಾರ ಮಾಡ್ತಾ ಇದ್ರೂ ಸಹಿತ ಅವರ ಸಮಾಧಿ ಅವಸ್ಥಾ ಭಂಗ ಆಗದೆ ಇರೋ ತುರ್ಯಾತೀತ. ಆದ್ದರಿಂದ ಏನಂದ್ರೆ ಜೀವ ಮನಸ್ಸಿನ ಉದಯಾಸ್ತಿನ ಜಗತ್ತಿನ ಉತ್ಪತ್ತಿ ಸ್ಥಿತಿಯಾಗುವ ಲಯಗಳಾಗಿರುತ್ತವೆ. ಜೀವದ ಬಂಧ ಅಥವಾ ಮೋಕ್ಷವು
ಮನಸ್ಸನ್ನೇ ಅವಲಂಬಿಸಿರುತ್ತದೆ. ಮನಸ್ಸು ಸಂಕಲ್ಪ ರೂಪವಾಗಿರುವುದರಿಂದ ವಸ್ತು ಸಮಾಧಾನ ಕೊಡುತ್ತದೆ ಎಂಬುದು ಕೂಡ ಮನಸ್ಸಿನ ಕಲ್ಪನೆ.